ನಮಸ್ಕಾರ ವೀಕ್ಷಕರೇ, 6 PM ಲೈವ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಫೈನಾನ್ಸ್ ವ್ಯವಹಾರ ಮಹಿಳೆಯರೇ ಎಚ್ಚರ. ಎಸ್, ಮೈಕ್ರೋ ಫೈನಾನ್ಸ್ ಅನ್ನುವ ಸಂಸ್ಥೆಯ ವಿರುದ್ಧ ಈಗಾಗಲೇ ಸಾಕಷ್ಟು ವಿರೋಧಗಳು ಸಹ ಕೇಳಿ ಬರ್ತಾ ಇವೆ. ಬಡ ಮಹಿಳೆಯರಿಗೆ ಆರ್ಥಿಕ ನೆರವು ಒದಗಿಸುವ ಹೆಸರಿನಲ್ಲಿ ಸಾಲವನ್ನ ನೀಡಿ ದೌರ್ಜನ್ಯ ಮತ್ತು ಬಲವಂತದ ಮೂಲಕ ಸಾಲ ವಸೂಲಾತಿ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಹಗಲು ರಾತ್ರಿ ಎನ್ನದೆ ಮಹಿಳೆಯರ ಮನೆ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಬಡ ಮಹಿಳೆಯರೇ, ಅದರಲ್ಲೂ ಗ್ರಾಮೀಣ ಭಾಗದ ಬಡ ಮಹಿಳೆಯರೇ ಇವರ ಟಾರ್ಗೆಟ್ ಅಂತಾನೆ ಹೇಳ್ಬಹುದು. ಎಸ್, ಇದರ ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಲಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಿಳೆಯರು ಸಹ ಇದ್ದಾರೆ. ಸರಳಾ ಕಾಂಚನ್, ಇವರು ಮಹಿಳಾ ಸಹಕಾರಿ ಸಂಘಗಳ ಒಕ್ಕೂಟ ಇವರ ಅಧ್ಯಕ್ಷರು. ನಮಸ್ತೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಹಾಗೆ ಇನ್ನೊಬ್ರು ವಸಂತಿ ಕುರುಡ್ಕಲ್, ಮಹಿಳಾ ಸಹಾಯವಾಣಿಯ ಮುಖ್ಯಸ್ಥರು. ನಮಸ್ತೆ ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗೊತ್ತಿರ್ಬೋದು ಮೇಡಮ್, ಮೈಕ್ರೋ ಫೈನಾನ್ಸ್ ಅನ್ನು ಇದರ ವಿರುದ್ಧ ಸಾಕಷ್ಟು ವಿರೋಧಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾನೆ ಇದೆ. ಬಡ ಮಹಿಳೆಯರು ಏನೋ ಒಂದು ಕಷ್ಟ ಇರ್ತದೆ. ಮಹಿಳೆ ಅಂತ ಹೇಳಿದ ಮೇಲೆ ಕೆಲವರಿಗೆ ಕಷ್ಟ ಇರ್ತದೆ, ಕೆಲವರಿಗೆ ಕಷ್ಟ ಇರಲ್ಲ. ಇವರು ಏನೋ ಸಾಲವನ್ನ ಪಡೆದಿರ್ತಾರೆ, ಅದೇ ಸಾಲವನ್ನ ಇವಾಗ ವಾಪಸ್ ಪಡೆಯಲು ಅವರ ಮನೆ ಮುಂದೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಇವಾಗ ಮನೆ ಮುಂದೆ ಬಂದು ಬೈದಾಗ ಅವರ ಮಕ್ಕಳಿರ್ತಾರೆ, ಮಕ್ಕಳು ಏನಂತ ತಿಳ್ಕೊಳ್ತಾರೆ, ಯಾಕೆ ಅಮ್ಮ ಸಾಲ ತೆಗ್ತಾರೆ ಅಥವಾ ಅಪ್ಪ ಯಾಕೆ ಸಾಲ ತೆಗಿತಾರೆ ಅನ್ನೋ ಅವ್ರ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆಗಳು, ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ಎಸ್, ಇದು ಮೇಡಮ್ ನಾವು ನಿಮಗೆ ಕೇಳಬೇಕು, ವಸಂತಿ ಮೇಡಮ್ ಹತ್ರ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಈಗ ಅಂಥ ಸಾಲ ತಗೊಳ್ಳುವಂಥ ಅವಶ್ಯಕತೆಗಳು ಕಡಿಮೆ ಇದೆ. ಯಾಕೆಂತ ಹೇಳಿದ್ರೆ ಈಗ ಈ ಸ್ವಸಹಾಯ ಸಂಘಗಳು ನಾವು ನೋಡ್ತಾ ಇದ್ದ ಹಾಗೆ, ಧರ್ಮಸ್ಥಳ ಸ್ವಸಹಾಯ ಸಂಘ ಇರ್ಬೋದು, ಸರ್ಕಾರದ ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ನವೋದಯ ಸಂಘ ಇರ್ಬೋದು, ಮೊದಲಿತ್ತು. ಯಾಕಂದ್ರೆ ಒಂದ್ ಕಾಲದಲ್ಲಿ ಬಡ ಮಹಿಳೆಯರಿಗೆ ಸಾಲ ಒಂದು 5,000 ಬೇಕು ಅಂದ್ರು ಯಾರು ಕೊಡ್ತಿರ್ಲಿಲ್ಲ. ಮತ್ತೆ ಬ್ಯಾಂಕ್ಗಳಲ್ಲಿ ಹೋದ್ರೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಹೋದ್ರೆ ಅದಕ್ಕೆ ಶ್ಯೂರಿಟಿ ಕೇಳ್ತಾ ಇದ್ರು. ಅವಾಗ ಅನಿವಾರ್ಯ ಇತ್ತು. ಈಗ ಅಂಥದ್ದು ಈ ಇದು ಇಲ್ಲೀಗಲ್ ಈ ದಂಧೆ ಉಂಟಲ್ಲ, ಈ ಹಣ ತಗೊಳ್ಳುವಂಥದ್ದು, ವಸೂಲು ಮಾಡುವಂಥದ್ದು, ಈಗಿನ ಪರಿಸ್ಥಿತಿಯಲ್ಲಿ ಅದು ಕ್ರಮೇಣ ಕಡಿಮೆ ಆಗಿದೆ. ಯಾಕೆಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಸಂಘಗಳಲ್ಲೆಲ್ಲ ಸೇರ್ಕೊಂಡಿದ್ದಾರೆ. ಮತ್ತು ಎಷ್ಟೇ ಬಡವರಾಗಿದ್ರು, ಇಲ್ಲಿಟ್ರೇಟ್ ಆದರೂ ಸಮೇತ ಬ್ಯಾಂಕಿಗೆ ಹೋಗುವಂತಹ ಒಂದು ಪರಿಪಾಠ ರೂಢಿಸ್ಕೊಂಡಿದ್ದಾರೆ ಮಹಿಳೆಯರು. ಮತ್ತು ಸ್ವಸಹಾಯ ಸಂಘಗಳಲ್ಲಿ ಅವರವರೇ ಸುತ್ತು ಸಾಲವನ್ನು ತಗೊಂಡು ಒಂದು 5,000-10,000 ಅಂತಿದ್ರೆ ಅದನ್ನೆಲ್ಲ ತಗೊಂಡು ಅದಕ್ಕೆ ಎಷ್ಟು ಬಡ್ಡಿ ಅವರವರೇ ಹಾಕ್ಕೊಂಡು ಅದನ್ನು ತೀರಿಸುವಂತಹ ಕ್ರಮವನ್ನು ಮಾಡಿಕೊಂಡಿದ್ದಾರೆ. ಈಗಿನ ಇದರಲ್ಲಿ ಅಂಥ ಸಾಲವನ್ನು ತಗೊಂಡ್ರೆ ಅವರು ನಿಜವಾಗ್ಲೂ ಹೆಡ್ರು ಅಂತ ಹೇಳಬೇಕು. ಅಂಥ ಸಾಲ ಬೇಡ. ಮತ್ತು ಸಾಲ ತಗೊಂಡ್ಮೇಲೆ ಈಗ ನಾವು ಸ್ವಸಹಾಯ ಸಂಘಗಳಲ್ಲೂ ಇದ್ದೇವೆ, ನೋಡಿದ್ದೇವೆ, ಮತ್ತು ನಮ್ಮ ಹೆಲ್ಪ್ ಲೈನಲ್ಲೂ ನೋಡ್ತೇವೆ ಮಹಿಳೆಯರು ಕಷ್ಟಪಡ್ತಿರುವಂಥದ್ದು. ಅದು ಅವರು ಸಿಕ್ಕಾಕ್ಕೊಂಡಿರೋದು, ಬಲೆಗೆ ಸಿಕ್ಕಾಕ್ಕೊಂಡಿರ್ತಾರಲ್ಲ ಆ ಥರ, ಅಂದರೆ ಬೇಕು ಅಂತ ಮಾಡ್ಕೊಂಡಿರುವಂಥ ಒಂದು ಇದು ಅಂತ ಹೇಳ್ತೇನೆ, ಕಷ್ಟ. ಯಾಕೆಂತ ಹೇಳಿದ್ರೆ ಅಂಥ ಸಾಲ ತಗೊಳ್ಳೋಕ್ಕಂಥ ಅವಶ್ಯಕತೆ ಈಗ ಇಲ್ಲ ಮಹಿಳೆಗೆ. ನೀವು ಹಾಗೆ ಹೇಳ್ತೀರಾ ಮೇಡಮ್. ಅವ್ರು ಹೇಳ್ತಾರೆ ಅಂಥ ಸಾಲ ತಗೊಳ್ಳೋಕ್ಕೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವೊಂದು ಮಹಿಳೆಯರು ಎಷ್ಟೇ ಬುದ್ಧಿವಂತರಾಗಿದ್ರೂ ಸಹ ಕೆಲವೊಮ್ಮೆ ನಾವೇಗಾಗಿ ಯಾಮಾರ್ತೇವೆ. ಯಾಕಂದ್ರೆ ಎಷ್ಟೇ ಬುದ್ಧಿವಂತರಾಗಿದ್ರೂ ಸಹ ಹಣದ ವಿಷಯದಲ್ಲಿ ಬಂದಾಗ ಏನೋ ಒಂದು ಕಷ್ಟ ಇರ್ತದೆ ಮೇಡಮ್. ಆವಾಗ ಸಾಲವನ್ನು ತೆಗೆದುಕೊಳ್ಬೇಕು ಅನಿವಾರ್ಯತೆ ಇದ್ದೇ ಇರ್ತದೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಮೇಡಮ್? ಇವಾಗ ಮೈಕ್ರೋ ಫೈನಾನ್ಸ್ ಸಂಸ್ಥೆ ವಿರುದ್ಧ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇತ್ತೀಚೆಗೆ ಕೇಳಿ ಬರ್ತಾ ಇದೆ, ಹಾಗೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಮೇಡಮ್. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ನನ್ಗೆ ಅನ್ನಿಸ್ತಾ ಇದೆ, ನಿಜವಾಗಿ ನಮ್ಮ ಹೆಣ್ಮಕ್ಕಳಿಗೆ ಸ್ವಾವಲಂಬಿಯಾಗಿ ಹೆಚ್ಚಿನ ಹೆಣ್ಮಕ್ಕಳು ಇದ್ದಾರೆ, ಅವರಿಗೆ ಸಾಲದ ಅಗತ್ಯ ಇಲ್ಲ. ಒಂದು ವೇಳೆ ಇದ್ರೆ ಕೂಡ ಅವರು ಸ್ವಸಹಾಯ ಗಂಗ ಸ್ತ್ರೀಶಕ್ತಿ ಅದರಲ್ಲೆಲ್ಲ ತೆಗೆದುಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ಬೋದು. ಈಗ ಸಂಬಳದ ಬಗ್ಗೆ ಹೇಳುವುದಾದ್ರೆ ಗಂಡಸರಿಗೆ ಮತ್ತು ಹೆಂಗಸರಿಗೆ ತಾರತಮ್ಯ ಇರುವುದರಿಂದ ಗಂಡಸರು ಸ್ವಲ್ಪ ಇದೊಂದು ಮಾಡ್ಬೋದು. ತಾರತಮ್ಯ ಇರುವುದರಿಂದ ಅವರಿಗೆ ಮನೆ ವ್ಯವಹಾರ ಅದು ಇದೆಲ್ಲ ನೋಡಿಕೊಂಡು ಮಕ್ಕಳ ಎಜುಕೇಷನ್ಗೆಲ್ಲ ಕೊಟ್ಟರೆ ಸ್ವಲ್ಪ ಕಷ್ಟ ಆಗ್ಬೋದು. ಗಂಡಸರು ಸರಿಯಾಗಿ ಅದನ್ನು ನಿಭಾಯಿಸ್ಕೊಂಡು ಬಂದರೆ ಒಳ್ಳೆ ರೀತಿಯಲ್ಲಿ ಅವರ ಸಂಸಾರ ಸಾಗಿಸಲಿಕ್ಕೆ ಸಾಧ್ಯ ಉಂಟು. ಹೆಂಗಸರಿಗೆ ಮಕ್ಕಳ ಎಜುಕೇಷನ್ಗೆ ಮನೆಯ ತಾಪತ್ರಯಗಳಿಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಇಷ್ಟು ಹಿಂದೆ ಕಟ್ಟುವಷ್ಟು ಅವರು ಹೀನ ಸ್ಥಿತಿಯಲ್ಲಿ ಇರುವುದಿಲ್ಲ. ದೇವರ ದಯದಿಂದ ಅವರಿಗೆ ಅವರ ಸಂಪಾದನೆ ಅಲ್ಲದೆ ಗಂಡನ ಸಂಪಾದನೆ ಸಿಕ್ಕಿದರೆ ಅವರಿಗೆ ಅಷ್ಟು ಸಾಲಕ್ಕೆ ಬೀಳೋ ಅಗತ್ಯ ಇಲ್ಲ. ಸಾಲ ತೆಗೆದುಕೊಂಡ್ರು
ಬಡ್ಡಿಗೆ ಬಡ್ಡಿ ಮಾರ್ವಾಡಿ ಬಡ್ಡಿ ಹೇಳ್ತಾರೆ ನೋಡಿ, ಹೌದು ಅದೆಲ್ಲ ಅವರಿಗೆ ಬಡ್ಡಿಗೆ ಬಡ್ಡಿ ಬೀಳುವಂತ. ಹೆಂಗಸರು ಇದ್ರಲ್ಲಿ ಬುದ್ಧಿವಂತರಾಗಿರ್ಬೇಕು. ನಾವು ಸಾಲ ತೆಗೆದುಕೊಂಡ್ರೆ ಅದಕ್ಕೆ ಬಡ್ಡಿಗೆ ಬಡ್ಡಿ ಕೊಟ್ರೆ ನಾವು ನಾಳೆ ಕಷ್ಟಕ್ಕೆ ಬಿಡ್ತೇವೆ. ಅದರಿಂದ ನಾವು ಜಾಗೃತರ ಆಗಿ ಜಾಗ್ರತೆ ವಹಿಸಿ ಅವರ ಸಂಪಾದನೆ ಒಳಗೆ ಇರುವ ದಿವಸ ತೆಗೆಯುವಾಗ ಅವರು ನೋಡ್ಬೇಕಾಗ್ತದೆ. ಮಕ್ಕಳಿಗೆ ಕೂಡ ಎಜುಕೇಶನ್ ಕೂಡ ಕೊಡಬೇಕು. ಈಗಿನ ಕಾಲದಲ್ಲಿ ಏನು ಕಡಿಮೆ ಕೂಲಿ ಕೆಲಸದವರಿಗೆ ಕೂಡ 600-700 ರೂಪಾಯಿಗಿಂತ ಕಡಿಮೆ ಇಲ್ಲ. ಹೆಂಗಸರಿಗೆ ಮಾತ್ರ ತಾರತಮ್ಯ ಮಾಡ್ತಾರೆ. 600 ರೂಪಾಯಿ ಗಂಡಸರಿಗಿದ್ದರೆ ಹೆಂಗಸರಿಗೆ ಸಿಕ್ಕುದು 300 ರೂಪಾಯಿ. ಅದು ಯಾಕೆ 300-350 ಅದು ಯಾಕೆ? ದುಡಿಯೋದು ಒಂದೇ ರೀತಿ, ಅವರು ಮಣ್ಣು ಹೊಡ್ತಾರೆ, ಹೆಂಗಸರು ಮಣ್ಣು ಹೊಡ್ತಾರೆ, ಅವರು ಕೂಲಿ ಕೆಲಸ ಎಲ್ಲ ಮಾಡ್ತಾರೆ. ಕೆಲಸದ ಸಮಯ ಇಬ್ಬರಿಗೂ ಅಷ್ಟೇ, ಮಹಿಳೆಯರಿಗೂ ಅಷ್ಟೇ ಇರುತ್ತೆ, ಮಹಿಳೆಯರಿಗೆ ಬೇರೆ ಆ ಕೆಲಸ, ಮಹನೀಯರಿಗೆ ಬೇರೆ ಈ ಕೆಲಸ ಅಂತ ಇಲ್ಲ, ಒಂದೇ ರೀತಿ ಕೂಲಿ ಕೆಲಸ ಎಲ್ಲ ಮಾಡುವಾಗ. ಆದರೆ ಸಂಬಳ ಕೊಡುವಾಗ ತಾರತಮ್ಯವರಿಗೆ ಅದು ಅವರಿಗೆ ಸಾಲುವುದಿಲ್ಲ. ಗಂಡಸರು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಸಂಬಳ ಸಿಕ್ಕಿದ ಕೂಡಲೇ ಅದು ನಿಮ್ಗೆ ಗೊತ್ತಿರ್ಬೋದು ಅದು ಕೂಲಿ ಕೆಲಸದವರಲ್ಲಿ ಯಾರು ಅದು ಎಲ್ಲಿ ಹೋಗ್ತದೆ ಏನಂತ. ಆದರೆ ಹೆಂಗಸರು ಹಾಗೆ ಅಲ್ಲ, ಹಾಗೆ ತಂದು ಮನೆಯಲ್ಲಿಟ್ಟು ಮಕ್ಕಳಿಗೆ ಮನೆ ಒಂದು ಸಂಸಾರಕ್ಕೆ ನಿಭಾಯಿಸ್ಕೊಂಡು ಬರುವಂಥದ್ದು ಅವರು ಖರ್ಚು ಮಾಡ್ತಾರೆ. ಅದು ಸಾಲದ ಸಮಯದಲ್ಲಿ ಅವರು ಲೋನ್ ಸ್ವಲ್ಪ ಸಾಲ ಪಡೆದುಕೊಳ್ಳಲೇಬೇಕಾಗ್ತದೆ. ಆದರೆ ಇಂಥ ಒಂದು ಈಗಿನ ಕಾಲದಲ್ಲಿ ಬೇಕಾದ ವ್ಯವಸ್ಥೆ ಇದೆ ಸಾಲಕ್ಕೆ. ಈಗ ಉದಾಹರಣೆಗೆ ನಾವು ಒಂದು ಮಹಿಳಾ ಸಹಕಾರಿ ಬ್ಯಾಂಕ್ ಮಾಡಿದ್ದೇವೆ. ಯಾಕಂತ ಹೇಳಿದೆ, ನ್ಯಾಷನಲ್ ಬ್ಯಾಂಕಲ್ಲಿ ಅವರು ನಮಗೆ, ನಾನು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದೆ, ನಾನು ಹೋಗಿ ಕೇಳಿದ ಕೂಡಲೇ ಆಯ್ತಮ್ಮ ಬರಲಿ ನಾಳೆ ಅಂತ. ಆದರೂ ಮಾರನೇ ದಿವಸ ನೀವು ಹೋಗಿ ಬ್ಯಾಂಕಿನವರು ಕೊಡ್ತೇನೆ ಅಂತ ಹೇಳಿದಾಗ ಮಾರನೇ ದಿವಸ ಅವರು ಹೋದರೆ ಅವರಿಗೆ ಬೈದು ಕಳಿಸ್ತಾರೆ. ಯಾವ ರೀತಿ ಹೆಂಗಸರಿಗೆ ಒಂದು ಇದಾಗ್ತದೆ ನೋಡಿ, ಬೈದು ಕಳಿಸ್ತಾರೆ. ಯಾಕೆ ಬೈದು ಕಳಿಸ್ತಾರೆ? ಹೋಗ್ರಿ ನಿಮಗೆ ಸಾಲ ಕೊಡ್ಲಿಕ್ಕೆ ಆಗೋದು. ಈಗಾದ್ರೆ 50,000 ಒಳಗೆ ಕೊಡ್ತಾರೆ, ಮೊದಲು ಕೊಡ್ತಾರೆ, 10,000-15,000 ಕೊಡ್ತಾ ಇದ್ದಿಲ್ಲ. ನಾನು ಎಷ್ಟೋ ಬ್ಯಾಂಕಲ್ಲಿ ನಮ್ಮ ಹೆಂಗಸರಿಗೆ ಎಜುಕೇಷನ್ಗೆ ಬೇಕು, ಮನೆಗೆ ಏನಾದರೂ ಮನೆ ಶುಭ ಕಾರ್ಯಕ್ಕೆ ಬೇಕಂತ ಕೇಳಿದಾಗ ನಾನು ಕೇಳಿದೆ ಆಯ್ತು ಬರ್ಲಿ ಹೇಳ್ತಾರೆ, ಮರನೇ ದಿವಸ ಅವರನ್ನು ಬೈದು ಕಳಿಸ್ತಾರೆ. ಅದರಲ್ಲಿ ಕೂಡ ತಾರತಮ್ಯ ಮಾಡ್ತಾರೆ, ಹೆಂಗಸರಿಗೂ ಗಂಡಸರಿಗೂ ಲೋನ್ ಕೊಡೋದು. ಆ ಸಂದರ್ಭದಲ್ಲಿ ಅವರು ಮಾರುವಾಡಿ ಅಥವಾ ಎಲ್ಲಿಯಾದ್ರೂ ತೆಕ್ಕೊಳ್ಳೇಬೇಕಾಗ್ತದೆ, ಅನಿವಾರ್ಯ. ಆದರೆ ಬಡ್ಡಿಗೆ ಕಟ್ಟಿ ಅದನ್ನು ತೆಗೆದುಕೊಂಡ್ರು, ಬಡ್ಡಿ ಸಮೇತ ಸಮಯಕ್ಕೆ ಸರಿಯಾಗಿ ಅವರು ಕಟ್ಟಿದ್ರೆ ಅದೊಂದರೆ ಬರ್ಲಿಕ್ಕಿಲ್ಲ. ನನ್ನ ಅನಿಸಿಕೆ ಕಟ್ತಾ ಇಲ್ಲ, ಕಟ್ಟಲಿಕ್ಕೆ ಇಲ್ಲಿ ಮನೆಯಲ್ಲಿ ಆಗುದಿಲ್ಲ. ಅವರಿಗೆ ಸಿಕ್ಕಿದ ಸಂಪಾದನೆಯಲ್ಲಿ ಹೆಂಗಸರೇ ಸಂಪಾದನೆಯಲ್ಲಿ ಸಿಕ್ಕಿದ ಮನೆಯ ಖರ್ಚು, ಮಕ್ಕಳ ಎಜುಕೇಷನ್, ಹೋಗುದು ಬರೋ ಅದಕ್ಕೆಲ್ಲ ಕಷ್ಟ ಆಗಿ ತೆಗಿಬಹುದು. ಆದ್ರೆ ಒಂದವರು ಸಮಯಕ್ಕೆ ಸರಿಯಾಗಿ ಕಟ್ಟೋ ಒಂದು ವ್ಯವಸ್ಥೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಕಟ್ಟದಿದೆ, ಬಡ್ಡಿಗೆ ಬಡ್ಡಿ ಈಗಿನ ನೋಡಿ ಸ್ಥಿತಿ ಹೀಗೆ ಆಗಿದೆ ನೋಡಿ. ಎಷ್ಟೋ ಬೀದಿಗೆ ಬರುವ, ಬೀದಿಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ಮಾಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅವರು ಹೆಂಗಸರು ಕೂಡ ಜಾಗೃತರಾಗಿ ಇರಬೇಕು. ಗಂಡಸರಿಗೆ ಸಿಕ್ಕಿದ ಅವರು ಎಲ್ಲಿ ತನಕ ಅಂದರೆ ಕರಡಿಗೆಯಲ್ಲಿ ಹೆಂಗಸರು 100-150 ರೂಪಾಯಿ ಹಾಕಿದ್ರು ಗಂಡಸರು ಅದನ್ನು ಹಿಡ್ಕೊಂಡು ಹೋಗ್ತಾರೆ, ಗೊತ್ತಾಗ್ತದೆ. ಅದಕ್ಕಾಗಿ ಅಂಗನವಾಡಿ ಟೀಚರ್ಸ್ ಅಥವಾ ಸ್ತ್ರೀ ಶಕ್ತಿ ಅದನ್ನು ಸ್ವಸಹಾಯ ಗುಂಪುಗಳನ್ನು ರಚಿಸಿ ಅವರ ಮೂಲಕ ಈಗ ಅವರು ಸಣ್ಣ ಸಣ್ಣ ಸಾಲ ಪಡೀಲಿಕ್ಕೆ ಒಳ್ಳೆ ಅನುಕೂಲವಾದ ಒಂದು ಈಗಿನ ವಾತಾವರಣ ಇದೆ. ಅದರಲ್ಲಿ ಕಟ್ಟಿ ಈ ಮಾರ್ವಾಡಿ ಇದರನ್ನು ತೆಗೆಯುವ ಅಗತ್ಯ ಇಲ್ಲ. ಬಡ್ಡಿಗೆ ಬಡ್ಡಿ ಅವರೇ ಹಾಕಿದ ಹಣ, ಅವರು ಎಷ್ಟು ಬಡ್ಡಿನ 5%-6% ಇರುವುದು ಅವರಿಗೆ, ಅದೇ ಮಾಡಿ ಒಳ್ಳೆದ್ರಲ್ಲಿ ಮಾಡ್ಬೋದು. ದುಂದುವ್ಯಯ ಮಾಡಿ ಈ ರೀತಿ ಅವರಿಗೆ ಹಣ ಎಲ್ಲ ಹಣಕ್ಕೆ ಕಷ್ಟ ಆಗುದು ಅಂತ ನನ್ನ ಅನಿಸಿಕೆ. ಹಾಗೆ ವಸಂತಿ ಮೇಡಮ್, ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಸಿಬ್ಬಂದಿಗಳು ಏನು ಸಾಲ ತೆಗೆದುಕೊಂಡ ಹೆಂಗಂದ್ರೆ ಮಹಿಳೆಯರ ಮನೆ ಮುಂದೆ ಬಂದು ಅವಾಚ್ಯ ಶಬ್ದಗಳಿಂದ ಬೈಯುವುದು, ಸಾಲವನ್ನ ಬೇಗ ಕೊಡಿ ಅಂತ ಹೇಳುವುದು, ಅವರು ಸಾಲವನ್ನು ತೀರಿಸಿದ್ರು ಸಹ ಅಂದ್ರೆ ಬಡ್ಡಿ ಸಮೇತ ತೀರಿಸಿದ್ರು ಸಹ ಇನ್ನು ಸಹ ನಿಮ್ದು ಸಾಲ ತೀರ್ಲಿಲ್ಲ ಅಂತ ಮಾತುಗಳು ಎಲ್ಲೋ ಕೇಳಿ ಬರ್ತಾ ಇವೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ, ಯಾಕೆ ಅವ್ರ ಮನೆ ಮುಂದೆ ಬರುವಂತ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಮನೆ ಫೈನಾನ್ಸ್ ಇದೆಯಲ್ಲ ಅದಂತ ಹೇಳಿದ್ರೆ ಅದಕ್ಕೇನು ಲೀಗಲ್ ಏನು ಇದಿಲ್ಲ, RBI ಏನು ಇದಿರೋದಿಲ್ಲ. ಮತ್ತೆ ಏನಂತ ಹೇಳಿದ್ರೆ ಮನೆ ಅವ್ರ ಮನೆಗೆ ಹೋಗಿ ಸಾಲ ಕೊಡುದು, ಯಾರಂತ ಒಂದು ವೀಕ್ ಮೈಂಡ್ ಇರುತ್ತೆ, ಯಾರು ಅಂತ ಇದಿರ್ತಾರೆ ಅಂತ ಮಹಿಳೆಯರಿಗೆ ಅನಕ್ಷರತೆ ಅಂತಲೇ ಹೇಳಲಿಕ್ಕಿಂತ ಈಗ ಮುಂದಿನ ಯೋಚನೆ ಮಾಡೋದಿಲ್ಲ. ನಮ್ಮ ಹೆಂಗಸರಾದ್ರೂ ಮುಂದಿನ ಏನು ಇವ್ರ ಹತ್ರ ನಾವು ಹೀಗೆ ಸಾಲ ತಗೊಂಡ್ರೆ, ಈಗ ಒಬ್ಬ ಸುಮ್ಮನೆ ಬಂದು ಹಣ ಕೊಡ್ತಾನೆ ಯಾರಾದ್ರೆ,
ಯಾವುದೋ ಒಂದು ಶ್ಯೂರಿಟಿ ಯಾವುದೋ ಒಂದು ಇದಿಲ್ಲದೆ ಯಾರೋ ಒಂದು ಹಣ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಅದೇ ರೀತಿ ವಸೂಲು ಆಗುತ್ತೆ ಅಂತ ತಿಳ್ಕೊಳ್ಬೇಕಲ್ಲ. ಆಗಲ್ಲ ಮೇಡಮ್, ಕೆಲವೊಮ್ಮೆ ಬ್ಯಾಂಕ್ ಗಳಿಗೆ ಹೋದಾಗಲ್ಲ ತುಂಬಾ ಪ್ರೂಫ್ ಎಲ್ಲ ಕೇಳ್ತಾರೆ, ಇದ್ರಲ್ಲಿ ಜಾಸ್ತಿ ಪ್ರೂಫ್ ಏನ್ ಕೊಡ್ಬೇಕಾಗಿಲ್ಲ. ಈಗ ಅದು ಬೇಡ, ಬ್ಯಾಂಕ್ ನಾನ್ ಹೇಳ್ತಿದ್ದೀನಲ್ಲ, ಈ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಶ್ಯೂರಿಟಿ ಕೇಳ್ತಾರೆ, ಅವ್ರು ಕಟ್ಟದೇ ಇದ್ರೆ ಅದಕ್ಕೆ ಅವ್ರದ್ದು ಕ್ರಮ ಇರುತ್ತೆ, ಮತ್ತೆ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಟಬೇಕು ಅನ್ನೋದು ಅವ್ರಿಗೆ ಮೊದಲೇ ತಿಳಿಸಿ ಹೇಳ್ತಾರೆ, ಎಲ್ಲ ಇರುತ್ತೆ. ಇದು ಅದೇ ಥರ ಅಲ್ಲ, ಇದು ಈಗ ಅದು ಬೇಡ ಹೆಂಗಸರಿಗೆ, ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ. ಅಂತೂ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸ್ವಸಹಾಯ ಗುಂಪುಗಳಾದ ಮೇಲಿಂದ ಬ್ಯಾಂಕ್ ವ್ಯವಹಾರದ ಬಗ್ಗೆ ಮತ್ತು ಅದನ್ನು ಯಾವ ರೀತಿ ತೀರಿಸ್ಬೇಕು ಹಾಗನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಟ್ರೈನ್ ಮಾಡಿರ್ತಾರೆ. ಈಗ ಅಂಗನವಾಡಿ ಟೀಚರ್ಸ್ ಇರ್ಬೋದು, ಧರ್ಮಸ್ಥಳದ ಸೂಪರ್ವೈಸರ್ಸ್ ಇರ್ತಾರೆ, ಅವರು ತಿಳಿ ಹೇಳಿರ್ತಾರೆ ಹೀಗೆ ಹೀಗೆ ಕಟ್ಟಬೇಕಾಗತ್ತೆ, ಈ ರೀತಿ ಉಂಟು, ಈ ಥರ ಸಾಲ ಕೊಟ್ಟರೆ ಇಷ್ಟು ನೀವು ತಿಂಗಳು ತಿಂಗಳು ಕಟ್ಟಬೇಕಾಗತ್ತೆ ಅಂತೆಲ್ಲ ಹೇಳಿರ್ತಾರೆ. ಇವ್ರದ್ದು ಹಾಗಲ್ಲ, ಈ ಇದೇ ಇರ್ತಾರಲ್ಲ ಮೈಕ್ರೋ ಫೈನಾನ್ಸ್ ಅವರು ಮನೆ ಮನೆಗೆ ಬಂದು ಇವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಚಕ್ರ ಬಡ್ಡಿ ಅವರದ್ದು, ಬಡ್ಡಿಗೆ ಬಡ್ಡಿ ಬೆಳೀತಾರೆ ಅವ್ರಿಗೆ. ಮತ್ತೆ ಹಾಗಲ್ಲ, ಈಗ ತಿಂಗಳಿಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಾಗ್ಲಿ ಅಥವಾ ಇನ್ನೊಂದು ಬ್ಯಾಂಕ್ ಅಲ್ಲಾಗ್ಲಿ ಅದಕ್ಕೊಂದು ಕಾನೂನು ಇದೆ, ಕಾನೂನಿನ ಚೌಕಟ್ ಒಳಗಿರುತ್ತದು. ತಿಂಗಳಿಗೆ ಇಷ್ಟೇ ಕಟ್ಟೋದು, ಇಷ್ಟೇ ಬಡ್ಡಿ ಅಂತ ಹಾಕಿರ್ತಾರೆ ಮೊದ್ಲೇ. ಇದು ಹಾಗಲ್ಲ, ಚಕ್ರ ಬಡ್ಡಿ ಒಂದು ವಾರಕ್ಕೆ 100 ರೂಪಾಯಿಗೆ 50 ರೂಪಾಯಿ ಕಟ್ಟಿ ಅಂತ, 100 ರೂಪಾಯಿಗೆ 25 ರೂಪಾಯಿ ಕಟ್ಟಿ ಅಂತ ಹೇಳಿರ್ತಾರೆ. ಇವರೇ 25 ಹೌದು, ಅವ್ರೇನ್ ಮಾಡಿರ್ತಾರೆ 25 ರೂಪಾಯಿ ಕಟ್ಟೋದಷ್ಟೇ ಬಡ್ಡಿ, ಅಸಲೇನೋ ಕಟ್ಟೋದಿಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ, ನಾವು ತಿಂಗಳು ತಿಂಗಳು ವಾರ ವಾರ ಇಷ್ಟಿಷ್ಟು ಕಟ್ತಿದ್ದೀವಿ ಅಂತ ತಿಳ್ಕೊತಾರೆ ಹೊರತು ನಮ್ಮ ಸಾಲ ಇದಾಗ್ತಾ ಇದೆ ಕಮ್ಮಿ ಆಗ್ತಿದೆ ಅಂತ ಗೊತ್ತಿಲ್ಲ. ಸಾಲ ಹಾಗೇ ಇರುತ್ತೆ, ಇವರು ಬಡ್ಡಿ ಮಾತ್ರ ಕಟ್ತಾನೆ ಇರ್ತಾರೆ, ಕಟ್ತಾನೆ ಇರ್ತಾನೆ, ಅದು ಮುಗಿಯೋದೇ ಇಲ್ಲ. ಈಗ 100 ರೂಪಾಯಿ ಕಟ್ಟೋನು, 1,000 ರೂಪಾಯಿ ತಗೊಂಡ್ರೆ ಹೇಗಿರ್ಬೋದು, 250 ರೂಪಾಯಿ ಕಟ್ಬೇಕು. ಆಗ ತಲೆ ಮರೆಸ್ಕೊಳ್ಳೇಬೇಕಲ್ಲ, ನಮ್ಮ ಅರ್ನಿಂಗ್ಸೇ ಒಂದು ದಿವಸಕ್ಕೆ 300 ರೂಪಾಯಿ ಇರುವಾಗ ನಾವು ಅಂತ ಸಾಲ ತಗೊಳ್ಳುವಾಗ ತುಂಬಾ ಯೋಚನೆ. ಈಗ ಅಂತ ಸಾಲ ತಗೊಳ್ಬೇಕಾದ್ದೇ ಇಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದೆ, ಎಚ್ಚರಿಕೆ ಹೇಳ್ತಾ ಇದ್ರು. ಈಗ ಎಜುಕೇಟೆಡ್ ಅದ್ರೊಳಗೆ ಮುಳುಗಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅಂದ್ರೆ ಸಡನ್ ದುಡ್ಡು ಬೇಕು, ಅದ್ರ ಯೋಚನೆ ಮಾಡೋದಿಲ್ಲ ನಾಳೆ ಅದನ್ನ ತೀರಿಸೋದಿಲ್ಲ, ನಂಗೆ ಇನ್ಕಮ್ ಇದೆಯಾ. ಈಗ ನಾವು ಸ್ವಲ್ಪ ಏನಂತ ಹೇಳಿದ್ರೆ ಅನ್ಎಜುಕೇಟೆಡ್ ಅಂತಲ್ಲ, ಅವ್ರಿಗೆ ಗೊತ್ತಿರುತ್ತೆ ಹೀಗೆ ಅಂತ, ತಪ್ಪು ಸ್ಥಳಿಬೋದು, ಇದು ಮಾಡ್ಬೋದು, ಇವ್ರನ್ನ ಹೇಗೆ ಇದು ಮಾಡೋದು. ನಾನು ಎಷ್ಟೋ ಈಗ 3 ಸೆನ್ಸಲ್ಲಿ 5 ಸೆನ್ಸಲ್ಲಿ ನಾನು ನೋಡಿದ್ದೇನೆ, ಅದರಲ್ಲಿ ಏನಾಗುತ್ತೆ, ಇವತ್ತು ಅವನು ಕೆಲವರು ಬುಧವಾರದವರು ಬರ್ತಾರೆ, ಕೆಲವರು ಶುಕ್ರವಾರದವರು ಬರ್ತಾರೆ ಅಂತ ಸಾಲ ಮಾಡಿರ್ತಾರೆ. ಅವ್ರು ಬುಧವಾರದವನು ಇಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಿದ್ರೆ ಇವ್ರೇನು ಮಾಡ್ತಾರೆ, ಹೊರಗಡೆ ಅಂತ ಬೀಗ ಹಾಕೊಂಡು ಒಳಗಡೆ ಇರ್ತಾರೆ. ಇಂಥದ್ದೆಲ್ಲ ನಾನು ನೋಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಅಂಥದಕ್ಕೆ ನಾನು ಇದು ಎಚ್ಚರಿಕೆ ಮಹಿಳೆಯರಿಗೆ ಕೊಡ್ಲಿಕ್ಕೆ, ಅಂಥದಕ್ಕೆ ಯಾಕೆ ಹೋಗ್ಬೇಕು ಅಂತ. ನಮ್ಗೆ ಅನಿವಾರ್ಯತೆ ಉಂಟು, ನಮ್ಗೆ ಎಷ್ಟುಂಟು ಅಷ್ಟೇ. ನಮಗೆ ಉಡುಪಿ ಮತ್ತೆ ಸಾಲವನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ. ಈಗ ಬುಧವಾರದ ಒಂದು ಸಾಲ ತೀರಿಸಲಿಕ್ಕೆ ಶುಕ್ರವಾರದ ಒಂದು ಮಾಡ್ತಾರೆ. ಆ ಸಾಲದಿಂದ ನಾವು ಹೇಳಲಿಕ್ಕೆ ಆಗಲ್ಲ, ಮತ್ತೊಂದು ದಿವಸ ಏನ್ ಮಾಡ್ತಾನೆ, ಊರು ಬಿಟ್ಟು ಎಲ್ಲ ಓಡೋಗ್ತಾರೆ. ಇರುತ್ತೆ, ಮತ್ತೆ ಅವನೇನ್ ಮಾಡ್ತಾನೆ, ಈಗ ದುಡ್ಡು ಕೊಟ್ಟವನು ಅವನು ದುಡ್ಡು ಮಾಡ್ಲಿಕ್ಕೆ ಕೂತಿರೋದು, ಹೌದಲ್ಲ. ಈಗ ಇಲ್ಲಿಗೆಲ್ಲ ಅಂತ ಗೊತ್ತಿದೆ, ಎಷ್ಟೋ ಪೇಪರ್ಗಳಲ್ಲಿ ಬರುತ್ತೆ, ಮೀಡಿಯಾದಲ್ಲೆಲ್ಲ ನೀವು ಪಬ್ಲಿಷ್ ಮಾಡ್ತಾ ಇದ್ದೀರಿ ಎಚ್ಚರಿಕೆ ಇರಿ ಅಂತ, ಮತ್ತು ನಾವು ಅದೇ ಗುಂಡಿಗೆ ಬೀಳ್ತೀವಿ ಅಂದರೆ. ಹೌದು, ಎಸ್ ಮೇಡಮ್, ಈ ಹಣದ ವಿಚಾರ ಬಂದಾಗ ಮಹಿಳೆಯರು ಎಷ್ಟು ಜಾಗೃತಿ ಆಗಿರಬೇಕು ಈ ಹಣದ ವ್ಯವಹಾರದಲ್ಲಿ? ಹಣದ ವ್ಯವಹಾರದಲ್ಲಿ ಅವರೊಂದು ತಿಂಗಳ ಬಜೆಟ್ ಮಾಡಿ ಇಡಬೇಕು. ಫಸ್ಟಿಗೆ ತನ್ಗೆಷ್ಟು ಸಿಗ್ತದೆ ಅಥವಾ ಗಂಡನ್ಗೆಷ್ಟು, ಹೆಂಡತಿ ದುಡಿಯದೆ ಇದ್ದವಳು ಇರ್ಬೋದು, ಅವಳಿಗೆ ದುಡಿಮೆ ಇಲ್ಲದೆ ಕೆಲವರು ಇರ್ತಾರೆ, ಗಂಡಸರು ತಂದ ಹಣವನ್ನು ಸಂಬಳದಿಂದ ಸಂಬಳ ತಿಂಗಳ ಸಂಬಳದ ಆಫೀಸ್ಗೆ ಹೋಗೋರು ತಿಂಗಳ ಸಂಬಳದಲ್ಲಿ ಇಷ್ಟಂತ ಹೆಂಡತಿ ಖರ್ಚಿ ಕೊಡ್ತಾರೆ. ಅವಳದನ್ನು ಖರ್ಚು ಆದಷ್ಟು ಸೂಕ್ಷ್ಮ ಮಾಡಿ, ತಿಂಗಳಿಗೆ ಅವಳು 1,000 ತಂದು ಕೊಟ್ರೆ 100 ರೂಪಾಯಿ ಆದರೂ ಉಳಿಸೋ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದರೆ ಅವರ ಒಂದು ಆಪತ್ಕಾಲಕ್ಕೆ ಅವಳು ಉಳಿಸಿದ ಹಣ ಪ್ರಯೋಜನ ಆಗಬೇಕು, ಆಗ್ಬೋದು. ಸಾಲ ಮಾಡೋ ಒಂದು ಅವಕಾಶ ಬೀಳುವುದಿಲ್ಲ. ಕಷ್ಟ ಎಲ್ರಿಗೂ ಇರ್ತದೆ, ದೊಡ್ಡವರಿಗಿರ್ತದೆ, ಬಡವರಿಗಿರ್ತದೆ, ಎಷ್ಟು ಹಣ ಇದ್ದರೂ ಅವರವರ ಜೀವನಾಂಶವನ್ನು ಹೊಂದಿಕೊಂಡು ಹೋಗ್ತಾರೆ ಅವರು. ಆದರೆ ಆಕೆ ಹೆಣ್ಣು ಜಾಗೃತಳಾಗಿದ್ದರೆ ಮಾತ್ರ ಆ ಸಂಸಾರ ಒಳ್ಳೆಯದರಲ್ಲಿ ಸಾಗಲಿಕ್ಕೆ ಸಾಧ್ಯ ಉಂಟು. ಯಾವಾಗಲೂ ಹೆಣ್ಣು ಯಾವಾಗಲೂ ಸಹಕಾರಿ ತತ್ವವನ್ನು ಬೆಳೆಸಿಕೊಂಡು ಬಂದು ಅದರಲ್ಲೇ ಇರುವವಳು, ಆದರೆ ಅದರ ಮಹತ್ವ ಅವಳಿಗೆ ಗೊತ್ತಿಲ್ಲ. ತಾನು ಉಂಡು ಗಂಡನಿಗೆ ಮಕ್ಕಳಿಗೆಲ್ಲ ಹಾಕಿ ಉಳ್ದದನ್ನು ತಾನು ತಿಂದು, ಅದೇ ರೀತಿ
ಉಳಿಸಿ ಸ್ವಲ್ಪ ಇದ್ರೆ ಅದು ಅವರ ಅವರ ಮುಂದಿನ ಸಂಸಾರಕ್ಕೆ ಒಳ್ಳೇದಾಗ್ಬೋದು. ಏನು ತಾಪತ್ರಯ ಕಷ್ಟ ಬಂದಾಗ ಒಳ್ಳೇದಾಗ್ಬೋದು. ಇನ್ನೊಬ್ಬರಿಗೆ ಕೈ ಚಾಚುವ ಅಥವಾ ಸಾಲ ಮಾಡುವ ಅವಕಾಶ ಇಲ್ಲದ ಹಾಗೆ ಒಂದು ಹೆಣ್ಣು ಮಾಡ್ಬೋದು ಖಂಡಿತ. ಆದರೂ ಅವಳು ಜಾಗೃತರಾಗಿರ್ಬೇಕು. ನಾನು ಸ್ವಾವಲಂಬಿಯಾಗಿ ನನ್ನ ಜೀವನ ನನ್ನ ಸಂಸಾರವನ್ನು ನಾನು ಸಾಗಿಸ್ತೇನೆಂದು ಧೈರ್ಯ ತೆಗೆದುಕೊಂಡಿರ್ಬೇಕು. ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಆದರೂ ಹೆಣ್ಣಿಗೆ ವಿದ್ಯಾವಂತಳಾಗಿರ್ಬೇಕು. ಅವಳು ಖಾಲಿ ಕೂಲಿ ಕೆಲಸಕ್ಕೆ ಹೋಗೋ ಹೆಣ್ಮಕ್ಕಳನ್ನು ನೋಡಿರ್ಬೋದು. ಗಂಡಸರು ಕುಡಿತಾರೆ, ಇದು ಮಾಡ್ತಾರೆ, ಅದರೊಟ್ಟಿಗೆ ತನ್ಗೋಬೇಕು. ಸಾಯಂಕಾಲ ಆಗುವಾಗ ಗಂಡಸರು ಎಂತೂ ಕಷ್ಟಪಟ್ಟರೆ ತನ್ಗೋಬೇಕು. ಹಾಗೆ ಮಾಡಿದರೆ ಅವರ ಸಂಸಾರ ಎಲ್ಲಿ ಸಾಗ್ಬೋದು ಒಳ್ಳೆ ರೀತಿಯಲ್ಲಿ? ಎಸ್ ವಸಂತಿ ಮೇಡಮ್, ನಿಮ್ಮ ಮಹಿಳಾ ಸಹಾಯವಾಣಿಗೆ ಆರ್ಥಿಕ ವಂಚಿತರು ಬಂದಾಗ ನೀವು ಯಾವ ರೀತಿಯ ಸಲಹೆಯನ್ನು ನೀಡ್ತೀರಾ ಅವರಿಗೆ? ಆರ್ಥಿಕ ವಂಚನೆ ಒಳಗಾದವ್ರನ್ನ ಬಂದಾಗಲೇ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಗಂಡಸರು ಹೆಂಗಸರು ಮುಖಾಂತರ ತೆಗೆಸ್ಕೊಂಡಿರೋ ಕೆಲವು ಸಾಲಗಳಾಗಿರುತ್ತೆ. ಹೆಚ್ಚಿನ ಕಡೆ ಹೆಚ್ಚಿನಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಅವರಿಗೆ ಹಣ ಬೇಕಾಗಿರುತ್ತೆ ಗಂಡಸರಿಗೆ. ಅವಾಗ ಹೆಂಗಸರಿಗಾದ್ರೆ ಬೇಗ ಸಾಲ ಕೊಡ್ತಾರೆ ಅಂತ ಹೇಳಿ ಹೆಂಗಸರ ಮುಖಾಂತರ ಸಾಲ ತಗೊಂಡಿರ್ತಾರೆ. ಆದ್ರೆ ಆ ಸುಳಿಗೆ ಸಿಕ್ಕಾಕೊಳ್ಳೋದು ಆಮೇಲೆ ಗೊತ್ತಾಗೋದು ಅವರಿಗೆ. ಅಂದ್ರೆ ಗಂಡಸ ಜವಾಬ್ದಾರಿ ಜವಾಬ್ದಾರ ಒಂದು ತನವನ್ನು ತೋರಿಸ್ತಾ ಇರುವಾಗ ಆಗ ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಆಗ ನಮ್ಮ ಸಹಾಯವಾಣಿಗೆ ತುಂಬ ಜನ ಬರ್ತಾರೆ. ಹೀಗೆ ಎಲ್ಲ ಸಿಗ್ನೇಚರ್ ಇದು ಕಾನೂನು ಪ್ರಕಾರವಾಗಿ ನೋಡಿದರೆ ಇವಳು ಮೆಜಾರಿಟಿಗೆ ಬಂದಿರ್ತಾಳೆ. ಸಿಗ್ನೇಚರ್ ಎಲ್ಲ ಇದಕ್ಕೂ ಇವಳು ಹಾಕಿರ್ತಾಳೆ. ಗಂಡಂದ್ರಿಗೆ ಯಾವ ಒಂದು ತೊಂದರೆನೂ ಇರೋದಿಲ್ಲ, ಅವಳು ಕಟ್ಟಲಿಲ್ಲ ಅಂತ ಹೇಳಿದರೆ. ಆ ಒಂದು ಪರಿಸ್ಥಿತಿಯಲ್ಲಿ ಎಂತ ಮಾಡ್ಬೇಕು ಅಂತ ಗೊತ್ತಾಗ್ಲಿದೆ. ಈಗ ಅವಳಿಗೆ ತುಂಬಾ ಗಂಡನಿಂದ ಹಿಂಸೆ ಆದಾಗ ಸಮೇತ ಡೈವರ್ಸ್ ತಗೊಳ್ಳಿಕ್ಕೆ ಸಮೇತ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸಾಲಗಾರಳಾಗ್ಬಿಟ್ಟಿರ್ತಾಳ ಅವಳು. ಅದಕ್ಕೆ ನಾವು ಕಾನೂನು ಪ್ರಕಾರ ಅದಕ್ಕೆ ನಾವೇನು ಸಜೆಷನ್ ಕೊಡ್ಬೋದು ಅಂತ ಹೇಳಿದ್ರೆ ಈ ಇಲ್ಲೀಗಲ್ ಇದಕ್ಕೆ ನೀವು ಯಾವುದೇ ಸಿಗ್ನೇಚರ್ ಹಾಕ್ಬೇಡಿ ಅಂತ ಮತ್ತೆ ಹೇಳುದಾಗತ್ತೆ. ಯಾಕಂದ್ರೆ ಅವರು ಆ ಕೂಪಕ್ಕೆ ಬಿದ್ದಾಗಿರುತ್ತೆ. ಅವಾಗ ನಾವು ಏನು ಸಜೆಷನ್ ಏನಾದ್ರು ಅಂದರೆ ಅವಳು ಮಕ್ಕಳನ್ನ ಸಾಕ್ಬೇಕು, ಬೇರೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ ಅವಳಿಗೆ, ಎಲ್ಲ ಜವಾಬ್ದಾರಿ. ಈ ಸಾಲವನ್ನು ಅವಳು ಕಟ್ಟಬೇಕಾದ್ರೆ ನಾವು ಏನು ಮಾಡ್ತೇವೆ ಅಂದರೆ ಗಂಡಸರನ್ನು ಅಂತ ಇದರಲ್ಲಿ ಗಂಡಸರನ್ನು ಕರೆಸಿ ಅವಳು ಗಂಡನನ್ನು ಕರೆಸಿ ಅದು ಯಾಕೋಸ್ಕರ ಸಾಲ ಮಾಡಿದ್ದು ಇದು ಅಂತ ಹೇಳಿ ಅವ್ರು ಒಪ್ಕೊಳ್ಳಿ ತಯಾರಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದು ಇದರಲ್ಲಿ. ಆದ್ರೆ ಅವ್ರಿಗೆ ಕೌನ್ಸಿಲ್ ಮಾಡಿ ಒಂದು ಸಾಲ ಆಗಿದೆ, ಈಗ ನಿಮ್ಮ ಸಂಸಾರ ಒಂದು ಒಳ್ಳೆ ರೀತಿ ನಡಿಬೇಕಾದ್ರೆ ಆ ಸಾಲಕ್ಕೆ ಇಬ್ರು ಜವಾಬ್ದಾರರಾಗಿರ್ಬೇಕು. ಒಂದೇ ಹೆಂಗಸಿನ ಮೇಲೆ ಜವಾಬ್ದಾರಿಯನ್ನು ಹೊರಸು ಸರಿಯಾಗಿಲ್ಲ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಸಾಲವನ್ನ ತೀರಿಸ್ತಾಳ ಅಥವಾ ಮನೆ ಜವಾಬ್ದಾರಿ ತಗೊಳ್ತಾರೆ. ಹೌದು, ಯಾವ ತಗೋತಾರೆ ಅವ್ರಿಗೆ ಬರುವಂತದೇ ಇನ್ಕಮ್ ಸ್ವಲ್ಪ ಇರುತ್ತೆ, ಅದರಲ್ಲಿ ಬೆಟ್ಟದಷ್ಟು ಬೆಳೀತಾ ಇರುತ್ತೆ ಈ ಒಂದು. ಅದು ನ್ಯಾಷನಲ್ ಬ್ಯಾಂಕ್ ಆದ್ರೂ ಸ್ವಲ್ಪ ಆದ್ರೂ ಪರವಾಗಿಲ್ಲ, ಏನಾದ್ರೂ ಅದು ಈ ಪ್ರೈವೇಟ್ ಈ ಮೈಕ್ರೋ ಫೈನಾನ್ಸ್ ಆಗಿದ್ರಲ್ಲೆಲ್ಲ ತಗೊಂಡ್ರಂತೂ ಅದು ಮುಗಿಯೋ ತರ ಇರೋದಿಲ್ಲ ಸಾಧಾರಣವಾಗಿ. ಅವಾಗ ನಾವು ಅಂದ್ರೆ ಒಂದು ತಪ್ಪಾಗಿರುತ್ತೆ, ಆ ತಪ್ಪನ್ನೇ ನಾವು ಹೇಳ್ತಾ ಕೊರಗಿ ಅದಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಕ್ಕಿಂತ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ಸೊಲ್ಯೂಷನ್ ಇರುವಂಥದ್ದು ಏನಂದ್ರೆ ಅದಕ್ಕೆ ಎಲ್ಲ ಮನೇಲಿ ಯಾರು ಇರ್ತಾರೋ ಅದಕ್ಕೆಲ್ಲ ಜವಾಬ್ದಾರರಾಗಿರ್ತಾರೆ. ಹೌದಲ್ಲ, ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದಕ್ಕೆ ಈ ಸಾಲಕ್ಕೆ ಎಲ್ಲರೂ ಜವಾಬ್ದಾರರು ಅಂತ ಹೇಳಿ ಅದನ್ನು ಆದಷ್ಟು ಬೇಗ ತೀರಿಸ್ಲಿಕ್ಕೆ ಇದು ಮಾಡಿ. ಮತ್ತೆ ಇಲ್ಲಿಗಲ್ ಆಗಿದ್ರೆ ಅವ್ರು ಯಾರು ಎಲ್ಲಿಂದ ಸಾಲ ತಗೊಂಡಿದ್ದಾರೆ ಅವರು ಅದ ಯಾಕೆ ಇವಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರು ಸಿಕ್ಕಾಕೊಳ್ಳೋದಿಲ್ಲ, ಯಾವುದು ಸಿಕ್ಕಾಕೊಳ್ಳೋದಿಲ್ಲ. ಮತ್ತೆ ಯಾವ ಒಂದು ಇವರಿಗೆ ಇದು ಸಿಗ್ನೇಚರ್ ಆಗಲಿ ಅವರ ಇದು ಪ್ರೂಫ್ ಏನಿರೋದಿಲ್ಲ, ಯಾರಾದರೂ ತಗೊಂಡಿದ್ದಾರೆ ಅಂತ ಆಗಲಿ ಇವರಿಲ್ಲ. ಅವ್ರು ಮನೆಗೆ ಬಂದು ಹಿಂಸೆ ಮಾಡಿದಾಗ ಅದನ್ನ ಬೇಕಾದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡ್ತಾ ಇದ್ದಾರೆ, ಇಂಥ ದಿವಸ ಹೀಗೆ ಬರ್ತಾ ಇದ್ದಾರೆ, ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವಳು ಸಾಲ ತಗೊಂಡಿದ್ದಕ್ಕೆ ಯಾವ ಒಂದು ಇದಿರುವುದಿಲ್ಲ. ಸಪೋಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಹ ಏನು ಪ್ರೂಫ್ ಇಲ್ಲ. ಹೌದು, ಹೇಗೆ ಯಾರು ಒಮ್ಮೆ ಹಿಂಸೆ ಮಾಡ್ತಾ ಇದ್ದಾನೆ ಇಂಥ ಹಣ ಕೊಡ್ಬೇಕು ಅಂತ ಹಿಂಸೆ ಮಾಡ್ತಿದ್ದಾನೆ ಅಂತ ಮಾಡ್ಬೋದು ಹೊರತು ಇಂಥವನ್ನೇ ಮಾಡ್ತಿದ್ದಾನೆ ಅಂತ ಹೇಳಲಿಕ್ಕೆ ನಮಗೂ ಇಲ್ಲ. ಆಯ್ತಾ, ಎಲ್ಲ ರೀತಿಯಲ್ಲಿ ಅವರಿಗೆ ಏನು ಅಂದರೆ ಅವಳ ಒಂದು ತೊಂದರೆ ಇರುತ್ತಲ್ಲ ಅದು ನಿವಾರಣೆ ಮಾಡಲಿಕ್ಕೆ ಏನು ಬೇಕು
ಫಸ್ಟಿಗೆ ಮೆಂಟಲ್ ಸ್ಟ್ರಾಂಗ್ ಇರಬೇಕು. ವೀಕ್ ಆಗಿ ಹೋದರೆ ಈಗ ಅವ್ರು ಬಂದು ಬೈತಿರ್ತಾರೆ, ಇಲ್ಲಿ ಗಂಡನ ಒಂದು ಬೈತಿರ್ತಾರೆ, ಮನೇಲಿ ರಾದ್ದ ಅಂತ ಆಗಿರ್ತಾ ಇರುತ್ತೆ. ಈಗ ಹಣ ಕಟ್ಟಬೇಕಂದ್ರೆ ಅಷ್ಟು ಇನ್ಕಮ್ ಇಲ್ಲ ಅಂತ ತಕ್ಷಣ ಮನೇಲಿ ಅಶಾಂತಿ ಮೂಡುತ್ತೆ. ಅದಕ್ಕೇನು ಬೇಕು, ಫಸ್ಟ್ ಅವಳು ಸ್ಟ್ರಾಂಗ್ ಆಗಬೇಕು. ಅವಳಿಗೆ ಜಾಬ್ ಇಲ್ಲಾದರೆ ಅವಳಿಗೆ ಏನಾದ್ರು ಜಾಬ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು, ಸಣ್ಣ ಪುಟ್ಟ ಜಾಬ್. ಯಾಕೆಂದರೆ ಮನಃಶಾಂತಿಯೂ ಬೇಕು, ಮನೇಲೇ ಕೂತ್ಕೊಂಡು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇನ್ಕಮ್ ಇಲ್ಲಾದರೆ ಇನ್ನೊಂದಷ್ಟೇನಾಗಿದೆ. ಯಾವುದೋ ಒಂದು ಜಾಬ್ ಮಾಡಿ ಅದರಲ್ಲಿ ಅವಳಿಗೆ ಒಂದು ಸ್ವಲ್ಪ ಇನ್ಕಮ್ ಬರೋ ಹಾಗೆ ಮಾಡಿ, ಆ ಇನ್ಕಮ್ ಜೊತೆಯಲ್ಲಿ ತನ್ನ ಗಂಡನ ಇನ್ಕಮನ್ನು ಸ್ವಲ್ಪ ಸೇರಿಸಿ ಅದನ್ನು ಕಟ್ಟೋ ಹಾಗೆ ವ್ಯವಸ್ಥೆ ಮಾಡಿ ನಾವು ಪ್ರತಿ ತಿಂಗಳು ಅವರಿಗೆ ಇದು ಮಾಡ್ತೇವೆ. ಏನಂತ ಹೇಳಿದ್ರೆ ಎಷ್ಟು ಕಟ್ಟಿದ್ರಿ, ಎಷ್ಟು ಸಾಲ ಇದೈತೆ, ಅವ್ರ ಗಂಡ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮಗಿಲ್ಲಿ ಇದು ಕೌನ್ಸಿಲಿಂಗ್ ಸೆಂಟರ್ ಇರುತ್ತೆ, ನಮ್ಮದು ಇದು ಹೆಲ್ಪ್ ಲೈನ್ ಇದೆ, ಅಲ್ಲಿ ತೊಗೊಂಬಂದು ಹಣ ಕಟ್ಟಿ ಅವ್ರು ಕಟ್ಟಿದಾರಾ ಇಲ್ವಾ ಅಂತ ಹೇಳಿ ಸರಿಯಾಗಿ ಕಟ್ಟಿದಾರಾ ಇಲ್ವಾ ಅಂತ ಅದನ್ನು ಫಾಲೋ ಅಪ್ ಮಾಡಿ ಹಾಗೆಲ್ಲ ಮಾಡಿ ಅವಳ ಕಷ್ಟವನ್ನು ಸ್ವಲ್ಪ ನಿವಾರಿಸ್ಲಿಕ್ಕೆ ನಮ್ಮ ಸಹಾಯವಾಣಿ ಹೆಲ್ಪ್ ಮಾಡುತ್ತೆ. ಮತ್ತೆ ಕಟ್ಟದೆ ಕಟ್ಟಲೇಬಾರ್ದು ಅಂತ ಹೇಳಿದ್ರೆ ಒಂದ್ಸರಿ ಹಣ ತಗೊಂಡ ಮೇಲೆ ಕಟ್ಟಲೇ ಬೇಡಿ ಅಂತ ಹೇಳೋ ಹಾಗಿಲ್ಲ ನೋಡಿ ನಾವು, ಯಾಕಂದ್ರೆ ಅವಳು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ, ನಾನು ಹಿಂದೆ ಇಷ್ಟಿಷ್ಟು ಹಣ ತಗೊಂಡಿದ್ದೀನಿ ಅಂತ. ಈಗ ಬಡ್ಡಿ ಏನಾದ್ರು ಸ್ವಲ್ಪ ಕಮ್ಮಿ ಆದ್ರೆ ಅಸಲಾದ್ರೂ ಕಟ್ಟಬೇಕಲ್ಲ, ಅದಕ್ಕೆ ಕಟ್ಟಲಿಕ್ಕೆ ಹೇಗೆ ಮಾರ್ಗ ಅದನ್ನ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವೆ, ಹೆಲ್ಪ್ ಮಾಡ್ಬೇಕಾಗುತ್ತೆ. ಹಾಗೆ ಸರಳ ಮೇಡಮ್, ಈ ಸಹಕಾರಿ ಸಂಘ ಅನ್ನೋದು ಯಾಕೆ ಶುರುವಾಯ್ತು? ಸಹಕಾರಿ ಸಂಘಗಳಾಗ ಅದೇ ನಾನು ಆಗ ಒಮ್ಮೆ ಹೇಳಿದೆ, ಮೊದಲು ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಇತ್ತು, ರಿಸರ್ವ್ ಬ್ಯಾಂಕಿನವರು ಒಂದು ಲೈಸೆನ್ಸ್ ಕೊಟ್ಟು ಹಣದ ವ್ಯವಹಾರ ಎಲ್ಲ ಮಾಡ್ತಿದ್ರು. ಅದು ಬರೇ ಅವರಿಗೆ ದೊಡ್ಡವರಿಗೆ ಮೀಸಲಾಗಿ ಇದ್ದದ್ದು ಹೊರತು ಬಡವರಿಗೆ ಸಿಗ್ತಿದ್ದಿಲ್ಲ. ಇವನು ಏನಾದರೂ ಅವರಿಗೆ ಒಂದು 25,000 10,000 15,000 ಬೇಕಾದರೆ ತುಂಬ ಕಷ್ಟ ಇತ್ತು ಮೊದಲು. ಅದಕ್ಕಾಗಿ ಸರ್ಕಾರದವರು ಸಹಕಾರಿ ಇಲಾಖೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಒಂದು ಗ್ರಾಮದಲ್ಲಿ, ಈಗ ನಮ್ಮ ಬಡನೀಡು ಗ್ರಾಮ ತೆಂಕನೀಡು ಎರಡು ಮೂರು ಗ್ರಾಮ ಒಟ್ಟಾಗಿ ಅದರಲ್ಲಿ ಶೇರ್ ಕಲೆಕ್ಷನ್ ಮಾಡುವಂಥ ಒಂದು ಇದೆ. ಮೊದಲು 100 ರೂಪಾಯಿ ಇತ್ತು, ಇವಾಗ 500 ರೂಪಾಯಿ ಮಾಡಿದ್ದಾರೆ ಒಂದು ಶೇರಿಗೆ. ಒಬ್ಬ ಅದರಲ್ಲಿ ಶೇರ್ ತೆಗೆದುಕೊಂಡು ಅದರ ಸದಸ್ಯನಾಗಿ ಅವರಲ್ಲಿರುವ ಹಣವನ್ನು ಅವರಿಗೆ ಹಂಚಿಕೊಡುವುದು, ಯಾರಿಗೆಲ್ಲ ಲೋನ್ ಬೇಕು ಅದೇ ಹಣದಲ್ಲಿ ಕೊಡುವುದು. ಇದರಲ್ಲಿ ಸರ್ಕಾರದಾಗಲಿ ರಿಸರ್ವ್ ಬ್ಯಾಂಕಿನವರದು ಏನು ಅದಕ್ಕೆ ಸಹಕಾರ ಇಲ್ಲ. ಕಡೆಗೆ ಕೊನೆಗೆ ಅವರ ಹಣವನ್ನು ಅವರು ಉಪಯೋಗಿಸುವುದು, ಅದರಲ್ಲಿ ಉಳಿದ ಹಣವನ್ನು ಅವರಿಗೆ ಡಿವಿಡೆಂಡ್ ಕೊಡುವಂತ ಒಂದು ಕಾರ್ಯಕ್ರಮ. ಈ ಸಹಕಾರಿ ಸಂಸ್ಥಾದಿಂದ ಬಡವರಿಗೆ ತುಂಬಾ ಉಪಕಾರ ಆಯ್ತು, ರೈತರಿಗೆ ಮತ್ತು ಬಡವರಿಗೆ. ಮೇನ್ ಬಡವರಿಗೆ ಏನು ಚಿಕ್ಕ ಚಿಕ್ಕ ಸಾಲ ಬೇಕಾದೆ ವ್ಯಾಪಾರಕ್ಕಾಗಲಿ. ಈಗ ನಮ್ಮ ಬ್ಯಾಂಕಲ್ಲಿ ನಾವು ಬ್ಯಾಂಕ್ ರಿಸರ್ವ್ ಬ್ಯಾಂಕಿನ ಅಂಡರ್ ಮಾಡಿದ್ದೇವೆ, ಲೈಸೆನ್ಸ್ ಮಾಡಿಕೊಂಡಿದ್ದೇವೆ. ಸಹಕಾರಿ ಸಂಘಕ್ಕೆ ರಿಸರ್ವ್ ಬ್ಯಾಂಕಿನವರ ಒಂದು ಅನುಮತಿ ಅಗತ್ಯ ಇಲ್ಲ. ಅಲ್ಲ, ಎಲ್ಲ ಜನರು ಆ ಗ್ರಾಮದ ಆ ಊರಿನ ಜನರು ಶೇರ್ ಹಾಕಿ ಒಟ್ಟಾಗಿ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು. ಅವರಿಗೆ ಅವಶ್ಯಕತೆಗೆ ಬಿದ್ದಾಗ ಹಣದ ವ್ಯವಹಾರ ಬೇಕಾದ್ರೆ ಏನು ಹಣ ಲೋನ್ ಮಾಡೋದು ಕಟ್ಟೋದು ಕಟ್ಟಲಿಕ್ಕೆ, ಅದಕ್ಕೆ ಒಂದು ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಅದು ಈಗ ಕೆಲ ಒಂದು ಮೇನ್ ಸಂಸ್ಥೆ ಅದೇ ಒಂದು 7-8 ಬ್ರ್ಯಾಂಚ್ ಇರ್ತದೆ. ಮೇನ್ ಆ ಬ್ರ್ಯಾಂಚಿನ ಕೆಲ ಹೆಣ್ಮಕ್ಕಳಿಗೆ ಗಂಡಸರಿಗೆ ಕೆಲಸ ಸಿಗ್ತದೆ, ಅದು ಮೇನ್ ಕೆಲಸ ಸಿಗ್ತದೆ. ಆಮೇಲೆ ಏನು ಆ ಹಣ ದುರುಪಯೋಗ್ತಾ ಇಲ್ಲ, ಆದರೆ ಸಾಲ ಕೊಡೋದು ಸಾಲ ವಸೂಲಾತಿ ಮಾಡೋದು ಖರ್ಚೆಲ್ಲ ಹೋಗಿ ಉಳಿದ ಹಣದಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಡಿವಿಡೆಂಡ್ ಕೊಡೋದು. ಹಾಗಾಗಿ ಅವರ ಹಣ ಅವರು ಹಾಕಿದ ಹಣಕ್ಕೆ ಅವರಿಗೆ ಬಡ್ಡಿಗಿಂತ ಹೆಚ್ಚು ಅವರಿಗೆ ಡಿವಿಡೆಂಡ್ ರೂಪದಲ್ಲಿ ವಸೂಲು ಇದು ಸಿಗ್ತದೆ ಹಣ. ಬಾಕಿ ಇದ್ರೆ ನ್ಯಾಷನಲ್ ಬ್ಯಾಂಕಲ್ಲಾದರೆ ಹಾಗಿಲ್ಲ, ಎಲ್ಲ ದೊಡ್ಡ ಈಗ ಅವರು ಶುರು ಮಾಡಿದ್ದಾರೆ. ನಮಗೀಗ ಸಹಕಾರಿ ಸಂಸ್ಥೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಲೋನ್ ಕೊಡೋದ್ರಿಂದ ಅದು ಬೆಳೆದೋಯ್ತು. ಇವು ನಾವು ಕೂಡ ಇನ್ನು ಹಾಗೆ ಮಾಡಬೇಕಂತ ಈಗ ಅವರ ಇದನ್ನು ನ್ಯಾಷನಲ್ ಬ್ಯಾಂಕ್ ಈಗ 25,000-50,000 ಎಲ್ಲ ಕೊಡ್ತಾ ಇದ್ದಾರೆ, ಮೊದಲು ಕೊಡ್ತಿದ್ದಿಲ್ಲ. ಈಗ ಬಡ್ಡಿ ರಹಿತವಾದ ಹಣ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದರೂ ಹಾಗೆ ಕೊಟ್ಟರೆ ಬ್ಯಾಂಕಲ್ಲಿ ಉಳಿತದೆ ಅಂತ ಅವರು ಎಣಿಸ್ಬೇಕು. ಈಗ ಬ್ಯಾಂಕ್ ನಡಿಬೇಕಲ್ಲ, ಸ್ಟಾಫಿಗೆ ಸಂಬಳ ಕೊಡಬೇಕು, ಮೇಂಟೆನೆನ್ಸ್ ಇದಾಗಬೇಕು, ಬಾಡಿಗೆ ಅದು ಎಲ್ಲ ಹಾಗೆ ಒಂದು ಕಡಿಮೆಯಲ್ಲಿ ಒಂದು 4% ಆದರೂ ಲಾಭದ ಅಂಶದಲ್ಲಿ ಅದಕ್ಕೆ ಬಾಕಿ ಖರ್ಚಿಗೆ ಇಡಲೇಬೇಕಾಗ್ತದೆ ಬ್ಯಾಂಕಿನ ಒಂದು. ಉಳಿದದನ್ನು ಲಾಭದ ಅಂಶದಲ್ಲಿ ಎಲ್ರಿಗೆ ಕಟ್ಬೋದು. ಸಹಕಾರಿ ಸಂಸ್ಥೆ ನಿಜವಾಗಿ ಒಳ್ಳೆಯದು, ಚೆನ್ನಾಗಿ ನಡೆದರೆ. ಆದರೆ ಹಣ ತೆಗೆದುಕೊಂಡವರು ಒಳ್ಳೆ ರೀತಿಯಲ್ಲಿ ಅದನ್ನು ವಾಪಸ್ ಕೊಡಬೇಕು, ಮೇಯ್ನ್ ಅದೇ. ಅದು ಕೊಟ್ಟರೆ 100%-100% ಸಹಕಾರಿ ಸಂಸ್ಥೆ ಒಳ್ಳೆಯದು. ನ್ಯಾಷನಲ್ ಬ್ಯಾಂಕ್ 25 ಕಾನೂನು ಅದು ಇದೆಲ್ಲ ಕೇಳ್ತಾರೆ, ಲೋನ್ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಲೋನ್ ಕೊಂಡೋದವರು ಒಳ್ಳೆ ರೀತಿಯಲ್ಲಿ ಅದನ್ನು ಮರುಪಾವತಿ ಮಾಡುವಂಥ ಒಂದು
ಭಾವನೆಯನ್ನು ಇಟ್ಕೊಳ್ಬೇಕಾದ್ರೆ ಅವರ ಸಂಸ್ಥೆ ಅವರಿಗೆ ಬೇಕಾದಷ್ಟು ಖರ್ಚಿಗೆ ತೆಗಿಬೋದು, ಅದರಲ್ಲಿ ಏನೋ ಲಾಭದ ಅಂಶ ಉಳಿದ್ರೆ ಅವರಿಗೆ ವಾಪಸ್ ಸಿಗ್ತದೆ ಡಿವಿಡೆಂಡ್ ಮೂಲ. ಹಾಗಾಗಿ ಸಹಕಾರಿ ಸಂಸ್ಥೆ ಒಳ್ಳೆಯದು. ಅದಕ್ಕಾಗಿ ಈಗ ನಾವು ಜನರು ಒಟ್ಟಾಗಿ ಸಹಕಾರಿ ಇಲಾಖೆಯನ್ನೇ ಒಂದು ಸ್ಟಾರ್ಟ್ ಮಾಡಿ ಸಹಕಾರಿ ಇಲಾಖೆ ಸ್ಥಾಪನೆ ಮಾಡಿ ಅದರ ಮೂಲಕ ಸರ್ಕಾರದ ಮೂಲಕ ಈಗ ಅಲ್ಲೆಲ್ಲಿ ಸಹಕಾರಿ ಸಂಸ್ಥೆ ಒಂದು ರಿಜಿಸ್ಟರ್ ಇದ್ದಾರೆ, ಸಹಕಾರಿ ಸಂಸ್ಥೆ ಸ್ಥಾಪನೆ ಮಾಡಬೇಕಾದರೆ ರಿಜಿಸ್ಟ್ರ ಅನುಮತಿ ತಗೊಳ್ಬೇಕು, ಇಷ್ಟಿಷ್ಟು ಶೇರ್ ಕಲೆಕ್ಷನ್ ಮಾಡಬೇಕಂತ ಇದೆ, ಅವರು ಕೊಡ್ತಾರೆ ಇಷ್ಟು ಡೆಪಾಸಿಟ್ ಮಾಡಬೇಕು ಇಷ್ಟು ಶೇರ್ ಕಲೆಕ್ಷನ್ ಮಾಡಬೇಕು, ಅಲ್ಲಿಯ ಪಾಪ್ಯುಲೇಷನ್ನು ಹೊಂದಿಕೊಂಡು ಮಾಡ್ತಾರೆ ಅವರು. ಶುರು ಅವರಿಗೆ ಪಾಪ್ಯುಲೇಷನ್ ಎಷ್ಟಿದೆ ಏನಂತ ಅವರಿಗೆ ರಿಜಿಸ್ಟರಿಗೆ ತಿಳಿಸ್ಬೇಕು. ನಮಗೆ ಹಣ ಕಲೆಕ್ಷನ್ ಒಟ್ಟು ಯಾರ್ಯಾರು ಹಣ ಕಲೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಕೂಡ ಒಂದು ಅನುಮತಿ ಬೇಕಲ್ಲ ಪಬ್ಲಿಕ್ಕಿಂದ ಹಣ ಕಲೆಕ್ಷನ್ ಮಾಡುವಾಗ. ಮೊದಲು ಒಂದು ಶಾರಿಗೆ 100 ಇತ್ತು, ಈಗ 500 ರೂಪಾಯಿ ಆಗಿದೆ. ಹಾಗಾಗಿ ನನ್ನ ಇದು ಸಹಕಾರಿ ಸಂಸ್ಥೆ ತುಂಬ ಒಳ್ಳೆಯದು, ಜನರ ವ್ಯವಹಾರಕ್ಕೆ ಒಳ್ಳೆಯದು. ಸಣ್ಣ ಸಣ್ಣ ಲೋನಿಗೆ ಆಗಲಿ, ಈಗ ನಮ್ಮಲ್ಲಿ ಹೂವಿನ ವ್ಯಾಪಾರಕ್ಕೆ, ಸಣ್ಣ ಸಣ್ಣ ವೆಹಿಕಲ್ಗೆ, ಮೀನಿನ ವ್ಯಾಪಾರಕ್ಕೆ ತುಂಬ ಇದಾಗ್ತದೆ, ಪ್ರಯೋಜನ ಆಗ್ತದೆ. ಹೆಂಗಸರೆಲ್ಲ ವ್ಯಾಪಾರ ಮಾಡುವಾಗ ಅವರಿಗೆ ತುಂಬ ತುಂಬ ಹಣ ಬೇಡ, 10-15 ಸಾವಿರ 25 ಸಾವಿರ ಬೇಕಾಗೋದು ಅದಂತ ಇದೆ. ಆದರೆ ಒಳ್ಳೆಯ ರೀತಿಯಲ್ಲಿ ಅವರು ಮರುಪಾವತಿ ಮಾಡುವಂತ ಮನೋಭಾವನೆಯನ್ನು ಮಾತ್ರ ಇಟ್ಟುಕೊಳ್ಬೇಕಾಗ್ತದೆ. ಎಸ್ ಮೇಡಮ್, ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ. ಮಹಿಳೆಯರು ಎಚ್ಚರವಾಗಿರಬೇಕು, ಅದು ಹಣಕಾಸು ವಿಷಯದಲ್ಲಿ ಬಂದಾಗ ನಾವು ಎಷ್ಟು ಜಾಗೃತರಾಗಿದ್ರೂ ಸಹ ಸಾಲದು. ಇವಾಗಲೇ ಗೊತ್ತಾಗಿರ್ಬೋದು ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಎಲ್ಲರೂ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಯಾಕೆ ಅವ್ರ ಕಷ್ಟ ಗೊತ್ತಾಗ್ತಾ ಇದೆ. ದಿನದಿಂದ ಮನೆ ಬಾಗಿಲಿಗೆ ಬಂದು ಸಾಲವನ್ನ ಕೇಳ್ತಿರುವಾಗ ಇವಳು ಎಲ್ಲಿಂದ ಸಾಲವನ್ನ ಕಟ್ತಾಳೆ, ಅತ್ತ ಮನೆ ಏನು ಒಂದು 300-350 ರೂಪಾಯಿ ದಿನಕ್ಕೆ ದುಡಿದ್ರು ಸಹ ಅದು ಮಕ್ಕಳ ಖರ್ಚಿಗೆ ಹೋಗ್ಬೇಕು, ಮನೆ ಖರ್ಚಿಗೆ ಹೋಗ್ಬೇಕು, ಮನೆ ಸಾಮಾನ್ ತರಬೇಕು, ಅದರಲ್ಲಿ ಅವಳು ಸಾಲವನ್ನ ಹೇಗೆ ಕಟ್ತಾಳೆ. ಇದರಿಂದ ತೊಂದರೆ ಅನುಭವಿಸುವುದು ಮಹಿಳೆ ಬಿಟ್ಟರೆ ಮತ್ತೆ ಯಾರು ಅಲ್ಲ. ಸಾಲವನ್ನ ತೆಗೆದುಕೊಳ್ಳೋದು ಯಾವುದೋ ಒಂದು ಕಾರಣಕ್ಕೆ ಸಾಲವನ್ನ ತೆಗೆದುಕೊಂಡಿರ್ತಾಳೆ, ಅಥವಾ ಅದು ಗಂಡನಿಗೆ ಬೇಕಾಗಿರ್ಬೋದು ಅಥವಾ ಮನೆಯವರಿಗೆ ಯಾರಿಗಾದ್ರೂ ಸಾಲ ಬೇಕಾಗಿರ್ಬೋದು, ಅನಿವಾರ್ಯ ಕೂಡ ಇರ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ಗೊತ್ತಾಗಿರ್ಬೋದು ಎಷ್ಟೋ ಜನ ಮಹಿಳೆಯರು ಎಷ್ಟು ತುಂಬಾ ಕಷ್ಟಪಡ್ತಾ ಇದ್ದಾರೆ ಸಾಲವನ್ನ ಮಾಡ್ಬೇಕು ಅಂತ, ತುಂಬಾ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಎಸ್, ನಾವು ಇದ್ರ ಬಗ್ಗೆ ಕೂಡ ಮೇಡಮ್ ಜೊತೆ ಮಾತಾಡ್ತಾ ಇದ್ವಿ. ಹಾಗೆ ಮೇಡಮ್, ವಸಂತಿ ಮೇಡಮ್, ಇತ್ತೀಚೆಗೆ ಬಡ್ಡಿ ವ್ಯವಹಾರದೊಂದಿಗೆ ಮಹಿಳೆಯರು ಒಳಗಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬಡ್ಡಿ ವ್ಯವಹಾರಕ್ಕೆ ಅದಂದೆ ಅದೇ ನಾನು ಹೇಳ್ತಾ ಇರೋದಲ್ಲ, ಯಾಕದ ಆಗ್ತಾ ಇದ್ದಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲ ನಮ್ಮ ಹತ್ರ ಬರುವಾಗ, ಮಹಿಳಾ ಸಹಾಯವಾಣಿಗೆ ಬರುವಾಗ ಎಲ್ಲ ಮುಳುಗೋಗಿರುತ್ತೆ. ಯಾಕೆಂದ್ರೆ ಒಂದ್ ಕಡೆ ಈಗ ಹೆಂಗಸು ಅಂತ ಹೇಳ್ಬೇರೆ, ಯಾರೋ ಒಬ್ರು ಹೇಳಿದನ್ ಮಾತನ್ನ ಪಟ್ಟ ನಂಬ ಕೆಲವರು ಇರ್ತಾರೆ ಮೇಡಮ್, ಕೆಲವರು ನಂಬೋದಿಲ್ಲ, ಕೆಲವರು ಅಂದ್ರೆ ಅವರ ಬುದ್ಧಿವಂತಿಕೆಯಲ್ಲಿ ಇರ್ತಾರೆ. ಇನ್ನು ಕೆಲವರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಬಡ್ಡಿ ವ್ಯವಹಾರ ಮಾಡಿದ್ರೆ ಮಾಡಬಹುದು ಹಾಗೆ ಹೀಗೆ ಅಂತ. ಕೆಲವರು ಬೇರೆಯವ್ರ ಮಾತನ್ನ ಕೇಳಿ ಸಹ ಇಂಥ ಹಳ್ಳಕ್ಕೆ ಬಿಡೋರು ಇರ್ತಾರೆ. ಹೌದು, ಖಂಡಿತ. ಯಾಕೆಂದ್ರೆ ಬೇರೆಯವ್ರು ಅಂದ್ರೆ ಪಕ್ಕದ ಮನೆಯವರು ಏನೋ ತಗೊಂಡ್ರು ಆಯ್ತಾ, ಈಗ ಒಂದು ಏನೋ ತಗೊಂಡ್ರು, ನಮಗೂ ಬೇಕು ಅನ್ನೋ ಆಸೆ. ಮತ್ತೆ ಈ ಆಸೆಗೆ ಎಂಡ್ ಇಲ್ಲ. ನಮಗೆ ಎಸ್ ಮೇಡಮ್, ಇದ್ರ ಬಗ್ಗೆ ಮಾತಾಡೋ ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರು? ನಾವು ಕುಂದಾಪುರ. ಕುಂದಾಪುರದಿಂದ ಹೇಳಿ ಸರ್. ಕೆ ಸಿ ರಾಜಭಟ್ಟಿ ಮನೆ ಅಂತ ಹೇಳಿ, ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ತಾಲೂಕು ಸಂಚಾಲಕ. ಹೇಳಿ ಸರ್. ಈ ಫೈನಾನ್ಸ್ ಗಳ ಬಗ್ಗೆ, ಈ ಮೈಕ್ರೋ ಫೈನಾನ್ಸ್ ಗಳಿದೆಯಲ್ಲ, ಅವ್ರದ್ದು ಒಂಥರ ಹಣ ವಸೂಲಿ ಮಾಡೋ ದಂಡೆ ದರ ಆಗಿದೆ ಈಗ ಎಲ್ಲ ಕಡೆ. ಹೊತ್ತು ಟೈಮಿಂಗ್ಸ್ ಅನ್ನೋದಿಲ್ಲ, ಅವ್ರಿಗೆ ಎಷ್ಟು ಹೊತ್ತು ಬೇಕಂತಿಲ್ಲ. ರಾಧೇಣ ಬರ್ತಾರೆ ಬೆಳಿಗ್ಗೆ 8-6 ಗಂಟೆಗೆ ಮನೆ ಬಂದು ಕೂತ್ಕೊಳ್ತಾರೆ, 10-10 ಜನ ಸಂಘ ಅಂತ ಕಟ್ಕೊಳ್ತಾರೆ, ಒಂದು ಸಾಲ ಕೊಡ್ತಾರೆ, ಸಾಲ ಕೊಟ್ಟು ಅರ್ಧ ಒಂದು 5-6 ಕಂತ ಆಗ ಮತ್ತೆ ಇನ್ನೊಂದು ಸಾಲ ಕೊಡ್ತಾರೆ. ಒಟ್ಟು ಮಹಿಳೆಯರನ್ನ, ಒಂದು ಅಮಾಯಕ ಮಹಿಳೆಯರು ಯಾರಿದ್ದಾರೆ ಅವ್ರನ್ನ ಬಳಸ್ಕೊಂಡು ಒಂದು ವ್ಯವಸ್ಥೆ ವ್ಯವಹಾರ ದಂಧೆ ಮಾಡ್ಕೊಂಡಿದ್ದಾರೆ ಅವರು. ಸರಿಯಾದ ಅವರೆಲ್ಲ ಏನೋ ಮಾಹಿತಿ ಇದೆ, ಅವರು ನಿಜವಾಗ್ಲು RBI ಗೆ ರೂಲ್ಸ್ ಒಳಪಟ್ಟಿದ್ದಾರ ಇಲ್ವಾ ಅದ್ರ ಬಗ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ. ಹೌದು, ಅಲ್ಲಿ ಈಗ ಬಂದ್ಕೊಂಡು ನೀವು ಕಟ್ಟಬೇಕು ಮೇನ್ ಆಗಿ ಆಧಾರ್ ಕಾರ್ಡ್ ತಗೊಳ್ತಾರೆ ಮಹಿಳೆಯರದು. ಆಧಾರ್ ಕಾರ್ಡ್ ತಗೊಂಡು ಅದಕ್ಕೆ ಲಿಂಕ್ ಮಾಡ್ತೇವೆ, ನಿಮ್ ಸಿಬಿಲಿ ಹೋಗ್ತದೆ ಹಾಗೆ ಹೀಗೆ ಅಂತ ಹೇಳಿ ಒಂದು ಅದೇನೋ ಒಂಥರ ಹಪ್ತ ವಸೂಲಿತಾರ ಅವ್ರದ್ದು. ಇವಾಗ ಅದು ಎಷ್ಟು ಬಡ್ಡಿ ಸರಿ ಇದು ಮಹಿಳೆಯರಲ್ಲಿ ಸ್ವಲ್ಪ ಗೊಂದಲ. ಈಗ ಅದೇನೋ ಇದೊಂದು ಹೋರಾಟ ಸಮಿತಿ ಮಾಡಿದಾರಲ್ಲ ಇವಾಗ, ನಮ್ಮ ಕಾಯ್ದೆ ಹೋರಾಟ ಸಮಿತಿ ಅಂತ, ಅದು ಒಳ್ಳೆ ಕೆಲಸನೆ. ಆದ್ರೆ ಅಲ್ಲಿ ಸರಿಯಾದ ಮಾಹಿತಿ ಸಿಗ್ತಿಲ್ಲ ಮಹಿಳೆಯರಿಗೆ. ಕೆಲವು ಕಡೆ ಕಟ್ಟಿ ಅಂತಾರೆ, ಕೆಲವು ಕಡೆ ಕಟ್ಟಬಾರ್ದು ಅಂತಾರೆ, ಅವರೆಲ್ಲ ಸ್ವಲ್ಪ ಗೊಂದಲ ಇದೆ. ಒಂದ್ 4-10 ಜನ ಇದ್ರೆ 5 ಜನ ಕಟ್ತಾರೆ, 5 ಜನ ಕಟ್ಟುವುದಿಲ್ಲ, ಕೊರತೆ ಇದ್ದವರಿಗೆ ಧಮಕಿ ಹಾಕ್ತಾರೆ.
ಇದೆಲ್ಲ ನಿಲ್ಬೇಕು. ಅದೇ ರೀತಿ ಎಲ್ಲ ಸ್ವಸಹಾಯ ಸಂಘ, ಈಗ ಧರ್ಮಸ್ಥಳ ಸಂಘ ಕೂಡ ಅದೇ ಆಗಿದೆ, ಅವ್ರಿಗೂ ಸಹ ಹಾಗೆ. ನಮ್ದು ಬಡ್ಡಿ ಕಡಿಮೆ ಅಂತಾರೆ, ಬಡ್ಡಿ ಮೇಲೆ ಬಡ್ಡಿ ವಾರ ವಾರ ಕಟ್ಲೇಬೇಕು ಅವರಿಗೆ. ಇವಾಗೆಲ್ಲ ಈಗ ಗೊತ್ತಲ್ಲ, ಹಣದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮುಗ್ಗಟ್ಟಿನಿಂದ ಬಡವರು ಬದುಕಲಿಕ್ಕಿಲ್ಲ. ಆದ್ರೆ ಅಂತ ಪ್ರತಿ ಮಧ್ಯಮ ವರ್ಗದ ಮಹಿಳೆಯರಿಗೆ ತುಂಬಾ ಟಾರ್ಚರ್ ಇರೋದು. ಅದ್ರ ಬಗ್ಗೆ ಏನಾದ್ರು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಇವರು, ಮಹಿಳಾ ಆಯೋಗದವರು ಅಥವಾ ನಮ್ಮ ಈ ಹೋರಾಟ ಸಮಿತಿ ಏನ್ ಮಾಡ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಕಾನೂನು ಮುಖಾಂತರ ಅದಕ್ಕೆ ಏನು ಅವ್ರದ್ದು ಯಾಕೆ ಆ ರೀತಿ ಮಾಡ್ತಾರೆ ಅನ್ನೋ ಬಗ್ಗೆ ಮತ್ತೆ ಜನಗಳಲ್ಲಿ ಫಸ್ಟ್ ಅರಿವು ಮೂಡಿಸ್ಬೇಕು. ಈಗ ಅವ್ರು ಸಾಲ ಕೊಟ್ಟಾಗ ಕಟ್ಟುಬಡಿ ಅಂತ ನಾವು ಸಹ ಹೇಳುದಿಲ್ಲ, ಕಟ್ಟಲೇಬೇಕು ಅಲ್ಲಂತಿಲ್ಲ. ತಕೊಂಡ ಮೇಲೆ ಆ ಕಟ್ಟು ರೀತಿ ಇದೆಯಲ್ಲ, ಅವ್ರು ವಸೂಲು ಮಾಡೋ ರೀತಿ ಇದೆಯಲ್ಲ, ಅದು ಸರಿಯಲ್ಲ. ಅದ್ ಯಾಕೆ ಹಾಗೆ ಮಾಡ್ತಾರೆ, ಸರಿಯಾದ ಮಾಹಿತಿ ಕೊಡ್ಲಿ. ಅದೇ ಇದು ಒಂದೇ ಅಂತಲ್ಲ, ಈ ಮೈಕ್ರೋ ಫೈನಾನ್ಸ್ ಗಳೇ ಅಂತಲ್ಲ, ಈ ಸ್ವಸಹಾಯ ಸಂಘಗಳು ಎಲ್ಲ ಹಾಗೆ, ಈ ಧರ್ಮಸ್ಥಳ ಸಂಘ, ನವೋದಯ ಎಲ್ಲವೂ ಅದೇ ರೀತಿ. ಅದೊಂದು ಹಣ ಒಟ್ಟು ಒಂದು ಒಕ್ಕೂಟ ಅಂತ ಮಾಡಿಕೊಂಡು ಜನಗಳನ್ನು ಸುಲಿಗೆ ಮಾಡುವಂತ ಒಂದು ದಂಧೆ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ ಸರ್, ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅವರು ಹೇಳ್ತಾ ಇದ್ದಾರೆ ಅಮಾಯಕ ಚಂದ್ರನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಕೇಳುವ ರೀತಿ ಸರಿ ಇಲ್ಲ, ಬಂದು ಅವಾಚ್ಯ ಶಬ್ದಗಳಿಂದ. ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಏನೋ ಕೆಲವೊಂದು ಬೈಯುವಂಥ ಸೀನ್ಗಳೆಲ್ಲ ಇದೆ. ಅದು ಅವ್ರು ಹೇಳೋದು ಅದೇ ರೀತಿ ಅಂದರೆ ಕೇಳ್ತಾರೆ ಕಷ್ಟ ಅಂತ ಹೇಳಿದ್ರೆ ಎಲ್ಲರಿಗೂ ಇದ್ದೇ ಇರುತ್ತೆ ಮೇಡಮ್. ಕಷ್ಟ ಅಂದಮೇಲೆ ಸಾಲ ಮಾಡಲೇಬೇಕು, ಎಲ್ಲರೂ ಸಹ ಸಾಲ ಮಾಡಲೇಬೇಕು. ಅವ್ರು ಹೇಳೋದು ಹಾಗೆ ಒಂದು ಕೇಳುವ ರೀತಿ ಒಂದು ಕರೆಕ್ಟ್ ಇರುತ್ತೆ, ಕರೆಕ್ಟ್ ಇಲ್ಲ. ಮತ್ತೆ ಮನೆಗಳಿಗೆ ಬರುವಂತದ್ದುಂಟಲ್ಲ, ಹೌದು, ಅದು ಸಮೇತ ಈಗ ಒಬ್ರು ಹೆಂಗಸರು ಇರ್ತಾರೆ, ಮತ್ತೆ ಅವಳಿಗೂ ಮುಜುಗರ, ಹಿಂದೆ ಅಕ್ಕ ಪಕ್ಕದವರೆಲ್ಲ ನೋಡ್ತಾ ಇರ್ತಾರೆ. ಯಾವ್ದೇ ಲೀಗಲ್ ಆದ್ರೆ, ಒಂದು ಪ್ಲೇಸ್ ಅಲ್ಲಿ ಇರುತ್ತೆ, ಅದು ರಿಜಿಸ್ಟರ್ಡ್ ಬಾಡಿ ಆಗಿರ್ಬೇಕು, ಗೌರ್ಮೆಂಟಿನ ತಳಹದಿಯಲ್ಲಿ ಇರಬೇಕು. ಅದು ಅಲ್ಲದೆ ಈಗ ಇಲ್ಲೀಗಲ್ ಯಾರೋ ಒಂದು ಸಾಲ ಕೊಟ್ರೆ ಇದೇ ರೀತಿ, ಅಂದ್ರೆ ಸಾಲ ಕೊಟ್ಟು ಯಾವ ಹೊತ್ತಿಗೋ ಬರೋದು, ಯಾವ ಹೊತ್ತಿಗೋ ಅವ್ರು ತಗೊಂಡಿರೋ ಸಾಲ ಸಮೇತ ಮನೆಯಲ್ಲೇ, ಹೌದಲ್ಲ, ಯಾವ್ದೋ ಒಂದು ಪ್ಲೇಸ್ ಅಲ್ಲಲ್ಲ. ಈಗ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಒಬ್ರು ಹೇಳಿದ್ರು, ನಂಗೆ ಇದರಲ್ಲೆಲ್ಲ ಫೈನಾನ್ಸ್ ಅಲ್ಲೆಲ್ಲ ಹೆಚ್ಚು ಬಡ್ಡಿ ಕೊಡ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಹೆಚ್ಚು ಕೊಡುದಿಲ್ಲ ಅಂತ. ಯಾಕಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಅದು ಕ್ರಮ ಪ್ರಕಾರ ಇರುತ್ತೆ, ಕಾನೂನು ಪ್ರಕಾರ ಇರುತ್ತೆ, ಒಂದ್ ಸರ್ಕಾರ ಕಣ್ಣಿಟ್ಟು ನೋಡ್ತಾ ಇರುತ್ತೆ. ಇದು ಹಾಗೇನಿಲ್ಲ, ಏನ್ ಮಾಡಿದ್ರು ನಡೆಯುತ್ತೆ, ಹೌದಲ್ಲ. ಇಂಥದೆಲ್ಲ ಇದು ಮಾಡ್ಬೇಕಾದ್ರೆ ಅಂಥದ ತಗೊಳ್ಳಿಕ್ಕೆ ಅಂಥವ್ರು ಹಣ ಕೊಡ್ತೇವೆ ಅಂತ ಬಂದಾಗಲೇ ನಾವು ಇದಕ್ಕೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು, ಇಂತಿಂಥವ್ರು ಹಣ ವಸೂಲು ಮಾಡ್ತಾ ಇದ್ದಾರೆ, ಇಂತಿಂಥವ್ರು ಹಣ ಕೊಡ್ತಾ ಇದ್ದಾರೆ ಅಂತ. ಕೊಡುವಾಗ ನಾವು ಕಂಪ್ಲೇಂಟ್ ಕೊಡದೇ ಇದ್ದವರು ವಾಪಸ್ ಕೊಡುವಾಗ ಕಂಪ್ಲೇಂಟ್ ಕೊಡೋದು ತಪ್ಪಲ್ವಾ? ನಾವು ಯಾವಾಗ ಅವ್ರು ಹಣ ಕೊಡ್ಲಿಕ್ಕೆ, ಈಗ ನೋಡಿ ಎಷ್ಟೋ ಜನ ಮೊಬೈಲಲ್ಲಿ ನಿಮ್ಗೆ ಇಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಬಂತು ಅಂತ ಹೇಳ್ತಾರೆ. ಆ ಕೋಟಿಗೆ ಲಕ್ಷ ಕಟ್ಲಿಕ್ಕೆ ಯಾರು ಹೇಳಿದಾರ ಅಲ್ವಾ? ಅದು ಮೋಸ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಮೊಬೈಲಲ್ಲಿ ತುಂಬಾ ಅದು ಇದು ಬರ್ತಾ ಇರುತ್ತೆ, ಅದಕ್ಕೆಲ್ಲ ನಾವು ಬಿದ್ರೆ, ಈಗ ನಿಮ್ದು ATM ಇದು ಇದು ಕೊಡಿ ಅಂತ ಹೇಳಿ ಹೇಳ್ತಾರೆ, ಇದು ಪಾಸ್ವರ್ಡ್ ಕೊಡಿ ಅಂತ. ಅದನ್ನ ನಾವು ಎಷ್ಟು ಸರಿ ಹೇಳ್ತಾನೆ ಇದ್ದಾರೆ, ಪಾಸ್ವರ್ಡ್ ಕೊಡಬೇಡಿ, ಅದು ಮಾಡಬೇಡಿ. ಮತ್ತೆ ಎಷ್ಟೋ ಜನ ಪೇಪರಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಆಸೆ ಮನುಷ್ಯಂಗೆ, ನಂಗೆ ಸುಲಭವಾಗಿ ಸಿಕ್ಕತ್ತೇನೋ ಒಂದು ಕೋಟಿ ರೂಪಾಯಿ. ನಮಗೆ ಈಗ ಮೊಬೈಲ್ ನೀವು ಲಕ್ಕಿ ವಿನ್ನರ್, ನಿಮ್ಗೆ ಒಂದು ಕೋಟಿ ರೂಪಾಯಿ ಸಿಕ್ಕಿದೆ, ನಮ್ಗೆ ಯಾಕಪ್ಪ ಒಂದು ಕೋಟಿ ಕೊಡ್ತಾರೆ? ಯಾರಾದ್ರೂ ಹಣ ಕೊಡ್ತಾರ? ಯೋಚನೆ ಹಣ ಕೊಡ್ತಾರ? ಈಗ ನಮ್ಗೆ ಕೆಲವು ಸರಿ ಈಗ ನಮಗ್ ಸ್ವಲ್ಪ ಇದೈತೆ ಬಂದ್ರೆ, ಹೀಗೆ ನಿಮ್ದು ಅದು ಕೊಡಿ, ನಿಮ್ಮ ಇದು ಬ್ಯಾಂಕಿನ ಅದು ಕೊಡಿ, ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ. ಯಾಕೆ ಇವನಿಗೆ, ಇವನ್ ಯಾರು? ಹೌದು, ಯಾವ್ದೇ ಒಂದಿದ್ರು ರೈಟಿಂಗ್ ಅಲ್ಲಿ ಬರುತ್ತೆ, ಹೌದಲ್ಲ, ರೈಟಿಂಗ್ ಅಲ್ಲಿ ಬರ್ಬೇಕೇ ಹೊರತು ಕಾನೂನು ಪ್ರಕಾರ ಬರ್ಬೇಕೇ ಹೊರತು ನಾವು ಸಿಕ್ಕಿದವರಿಗೆಲ್ಲ ನಾವು ಹಣ ಸಿಗುತ್ತೆ ಅಂತ ಹೇಳಿ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಗೆ ಹಣ ಬಂದಿದೆ, ಒಂದು ಕೋಟಿ ರೂಪಾಯಿ ನೀವು ವಿನ್ ಆಗಿದ್ದಾರೆ ಅಂತ ಯಾಕೆ ನಮ್ಗೆ ವಿನ್ ಆಗ್ಬೇಕು? ನಮ್ಗೆ ಯಾವ ಒಂದು ಎಬಿಲಿಟಿ ಉಂಟು ನಮ್ಗೆ ಅಂತೇಳಿ ಹಣ ಕೊಟ್ಟಿದ್ದಾರೆ? ಅಥವಾ ನಾವು ಏನು ವಿನ್ ಆಗಿದ್ದೇವೆ, ಯಾಕೆ ವಿನ್ ಆಗಿದೆ? ನಮ್ಮ ಫೋನ್ ನಂಬರ್ ವಿನ್ ಆಗ್ಲಿಕ್ಕೆ ಜೀವಂತವಾಗಿದೆಯಾ ಫೋನ್ ನಂಬರ್? ಅಷ್ಟು ಯೋಚನೆ ಮಾಡ್ಬೇಕಲ್ಲ. ಇದು ಇಂಥ ದಂಧೆಗಳಿಗೆ ಇಳ್ಕೊಂಡ್ರೆ ಹೀಗೆ ಆಗುತ್ತೆ, ಮನೆ ಎದುರು ಬಂದು ಬೈತಾರೆ. ಈಗ ಹಣ ತಗೊಳ್ಬೇಕಾದ್ರೆ ನೂರು ಸರಿ ಹೋಯ್ತು, ಇವನ್ ಯಾಕೆ ನಂಗೆ ಹಣ ಕೊಡ್ತಾನೆ? ಒಂದು ಅವರು ಎಣಿಸ್ಬೇಕು. ಅದಕ್ಕೆ ಮಹಿಳೆ ಯಾವಾಗಲೂ ಸಮಾಜದ ಹೊರಗೆ ಬಂದು ಪರಿಸರ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳುವಂತ ಒಂದು ಮಹಿಳೆ ಆದ್ರೆ ಮಾತ್ರ ಜಾಗರೂಕ ಆಗ್ತಾಳೆ ಅವಳು. ಯಾಕಂತೇಳಿ ನೋಡಿ, ಒಬ್ಬ ಬಂದು ಹಣ ಕೇಳಿದ್ರೆ ಅವ ಯಾಕಪ್ಪ ನಿಂಗೆ ಹಣ ಬೇಕಂತ ಕೇಳಿ, ಇವನ್ ಯಾಕೆ ಧರ್ಮಕ್ಕೆ ನಂಗೆ ಅಥವಾ ಮನೆಗೆ ಬಂದು ಕೇಳ್ತಾ ಇದ್ದಾನೆ.
ಒಂದು ಸಂಸ್ಥೆಯವರು ನಾವು ಅರ್ಜಿ ಹಾಕಿ ಹಣ ಕೊಡೋದಕ್ಕೂ ಒಬ್ಬನ ಬಂದು ಮನೆ ಬಂದು ನಿಂಗೆ ಹಣ ಬೇಕತ್ತೇಕೋ ಅಂತ ಹೇಳೋದಕ್ಕೂ ಡಿಫರೆನ್ಸ್ ಇಲ್ವಾ? ಆ ಹೆಣ್ಣಿಗೆ ಥಿಂಕ್ ಮಾಡುವಷ್ಟು ಶಕ್ತಿ ಬೇಕು. ಈಗ ಹಾಗೆ ಒಬ್ಬ ಬಂದು ನಾನು ಲೋನ್ ಕೊಡ ಹಣ ಕೊಡ್ತೇನೆ ನಿಂಗೆ ಮತ್ತೆ ಕೊಡ ಅಂತ, ಅದೇ ಹಣವನ್ನು ಯಾವ ಕೊಟ್ಟ ಹಣವನ್ನು ಆ ಹೆಣ್ಣಿಗೆ ಎಷ್ಟು ಚಿತ್ರಹಿಂಸೆ ಮಾಡಿ ವಸೂಲು ಮಾಡಿ ಕೊಡ್ತಾರೆ. ಅದಕ್ಕೆ 20 ರೂಪಾಯಿಗೆ 20 ರೂಪಾಯಿ 25 ರೂಪಾಯಿ ಬಡ್ಡಿ ಇರಲಿ, ಆದ್ರೆ ಅವಳನ್ನು ಗಡಿಗಡಿಗೆ ಮನೆಗೆ ಬರೋದು, ನೀಚ ಶಬ್ದದಿಂದ ಮಾತನಾಡೋದು ಅವಳ ಥರ, ಅವಳನ್ನು ಕೆಲವು ಸಂದರ್ಭದಲ್ಲಿ ಬಲಾತ್ಕಾರ ಮಾಡಲಿಕ್ಕೂ ಕೂಡ ಹೋಗ್ತಾರೆ ಹಣವಸ ಯಾರಿಲ್ಲದ ಸಂದರ್ಭದಲ್ಲಿ. ಯಾಕೆ ಬೇಕು? ಅದಕ್ಕೆ ಹೆಣ್ಣು ಪರಿಸರ ಹೇಗಿದೆ ಏನಂತ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೆ ಮಾತ್ರ ಅವಳು ಒಳ್ಳೆ ಒಂದು ಹೆಣ್ಣಾಗಿ ಬಾಳಲಿಕ್ಕೆ ಸಾಧ್ಯ ಉಂಟು. ಸಮಾಜದಲ್ಲಿ ಕೂಡ ಅವಳು ಅರ್ಥ ಮಾಡಿಕೊಂಡು ಅವಳು ಬಾಳ್ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಆದರೂ ಎಜುಕೇಷನ್ ಬೇಕಂತ ಹೇಳುವುದು ಅಲ್ಲ, ಎಜುಕೇಷನ್ ಇಲ್ಲದವರು ಕೂಡ ಕೆಲವರು ತುಂಬಾ ಹುಷಾರು ಇರ್ತಾರೆ. ನಮ್ಮ ಯೋಚನಾ ಶಕ್ತಿಯಲ್ಲಿ ಮತ್ತೆ ನಾವು ಈಗ ಹಣ ತಗೊಳ್ಬೇಕ, ಯಾವ್ದಕ್ಕೆ ಹಣ ತಗೊಳ್ಬೇಕು ಯೋಚನೆ ಮಾಡ್ಬೇಕು. ಮತ್ತೆ ಯಾರು ಈಗ ಧರ್ಮಸ್ಥಳದ ಬಗ್ಗೆ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಹಾಕ್ತಾರೆ ಅಂತ ಹೇಳ್ತಾರೆ, ಆದ್ರೆ ಅವ್ರು ಮೊದ್ಲೇ ಹೇಳಿರ್ತಾರೆ. ಈಗ ಮೋಸ ಮಾಡ್ಲಿಕ್ಕು ನಾವು ಮೋಸಕ್ಕೆ ಬೀಳ್ಲಿಕ್ಕು ತುಂಬಾ ಡಿಫ್ರೆನ್ಸ್ ಉಂಟು. ಈಗ ನೋಡಿ ಅವರು ಹೇಳದೆ ಇವರಿಗೆ ಬಡ್ಡಿ ಹಾಕಿದ್ರೆ ಹೀಗೀಗೆ ರೂಲ್ಸ್ ಉಂಟು, ಈ ರೀತಿ ವಾರಕ್ಕೆ ಇಷ್ಟು ಕಟ್ಟಬೇಕಾಗತ್ತೆ, ಇಷ್ಟು ತಗೊಂಡ್ರೆ ಇಷ್ಟು ಕಟ್ಟಬೇಕಾಗತ್ತೆ ಅಂತ ಎಲ್ಲ ಕ್ಲಿಯರ್ ಆಗಿ ಹೇಳಿರ್ತಾರೆ. ಹೇಳಿ ಅವ್ರು ತಗೊಂಡಿದ್ದಲ್ಲ, ತಗೊಂಡ ಆದ್ಮೇಲೆ ಕಷ್ಟ ಆದ್ರೆ. ಹಲೋ, ಹಾ ನಮಸ್ತೆ ಮೇಡಮ್, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ವೇದಿಕೆಯಲ್ಲಿರೋರಿಗೆ ನಮಸ್ಕಾರ, ನಾನು ಸೆಲಿನ್ ಮಾತನಾಡೋದು. ನಾನು ಸ್ವಲ್ಪ ಮಾತಾಡಲಿಕ್ಕೆ ಬಯಸ್ತೇನೆ. ಮಾತಾಡಿ ಮೇಡಮ್. ನಮ್ಮ ಲೇಡೀಸ್, ನಾವು ಲೇಡೀಸ್ ಹೆದರೋದು ಯಾಕೆ? ಈಗ ನಾವು ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಫ್ರೆಂಡ್ಸ್ ಒಂದು 4-5 ಜನ ಫ್ರೆಂಡ್ಸ್ ಅವರದ್ದು ಪರಿಚಯ ಮಾಡಿಕೊಂಡ್ರೆ, ಈಗ ನಾವು ಚರ್ಚ್ಗೆ ಟೆಂಪಲ್ಗೆಲ್ಲ ಹೋಗ್ತೇವೆ, ನಮಗೆ ಪರಿಚಯದವರು ಸಿಗ್ತಾರೆ, ನಾವು ಅವರ ಸಂಬಂಧ ಸ್ವಲ್ಪ ಬೆಳೆಸಿದ್ರೆ, ಹೆಂಗಸರು ಪ್ರೀತಿಯಲ್ಲಿ ಇದ್ರೆ ಅಂತ ಎಲ್ಲ ಪರಿಸ್ಥಿತಿ ಬರುವಾಗ ನಿಮ್ಗೆ ಫೋನ್ ಮಾಡಿ ನೋಡಿ ಹೀಗೆ ಬಂದಿದ್ದಾರೆ, ನಾನು ಅದು ಇದು ಮಾಡ್ಬಹುದಾ, ಅವರಿಗೆ ಹೇಳುದು ಗಂಡಸರಿಗೆ ನೀವು ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳಿ, ಅದರ ಅಷ್ಟರ ಒಳಗೆ ಅವರತ್ರ ಬರೆದ್ರೆ ಅವರತ್ರದ್ದು ಮಾತಾಡಿ ಡಿಸಿಷನ್ ತಕೊಳ್ಬಹುದು. ಮತ್ತೆ ನಮಗೆ ಸ್ವಲ್ಪ ಜಾಗ ಎಲ್ಲ ಇದ್ರೆ ಬಸಳೆಯ ಮತ್ತೆ ಇಲ್ಲದಿದ್ರೆ ಲತ್ತಂಡೆಯ ಏನಾದ್ರು ಸೊಪ್ಪು ಅದೆಲ್ಲ ಬೇಗ ಬೆಳೀತದೆ, ಅದಕ್ಕೇನು ಕಷ್ಟ ಪಡ್ಬೇಕಂತ ಇಲ್ಲ, ಅದೆಲ್ಲ ಬೆಳೆಸ್ಬಹುದು, ಮನೆಗೆ ಸ್ವಲ್ಪ ತರಕಾರಿ ಆಗ್ತದೆ. ಮತ್ತೆ ಇನ್ನೊಂದು ರೀತಿ ನಾನು ಹೇಳುದಾದ್ರೆ, ನಮ್ಮ ಗಂಡ 15,000 ಈಗ ದುಡಿತಾರಾದ್ರೆ ನಾವು ಹಬ್ಬಕ್ಕೆ 5,000 ಸೀರೆ ತಕೊಳ್ಳುವ ಬದಲು 1-2,000 ಸೀರೆ ತಕೊಳ್ಬಹುದು, ಏನಾಗ್ತದೆ ಇಲ್ಲದ 1,000 ಸೀರೆ ತಕೊಳ್ಬಹುದು, ಅದರಲ್ಲಿ ಸ್ವಲ್ಪ ಹಣ ಉಳಿಸ್ಬಹುದು. ಗಂಡ 15,000 ದುಡಿವಾಗ ತಿಂಗಳಿಗೆ 1,000 ಉಳಿಸ್ಬಹುದು, ಯಾಕೆ ಆಗುದಿಲ್ಲ? ನಮ್ಮ ನಮ್ಮ ಮನೆದು ಎಲ್ಲ ಆಲೋಚನೆ ನಮ್ಮ ಮುಷ್ಟಿಯಲ್ಲಿ ಇದೆ, ಗಂಡಸರು ದುಡ್ದು ತರ್ತಾರೆ ಹೌದು, ಅವರಿಗೆ ಸಹ ಟೈರ್ಡ್ ಆಗ್ತದೆ, ಹೆಂಗಸರು ಇದೆಲ್ಲ ಥಿಂಕ್ ಮಾಡ್ಬೇಕು. ನಮಗೆ ಬೇರೆಯವರು 1,000 ಮೆಟ್ಟು ಹಾಕ್ತಾರೆ ಅಂತೇಳಿ, ನಮ್ಗೆ 1,000 ಮೆಟ್ಟು ಬೇಕಂತಿಲ್ಲ, 500 ಮೆಟ್ಟು ಹಾಕ್ಬಹುದಲ್ಲ, ಹಾಗೆ ನಾವು ಉಳಿತಾಯ ಮಾಡ್ಬಹುದಲ್ಲ. ಈಗ ಹೋಟೆಲ್ಗೆ ಹೋಗಿ ತಿಂಡಿ ಅಪರೂಪ ತಿಂದ್ರೆ ದಿನಾ ಕೆಲವರು ಹೋಟೆಲಿಂದ ತರಿಸುವವರಿದ್ದಾರೆ, ನಾನು ನೋಡಿದ್ದೇನೆ, ನಾನು ಬ್ಯಾಂಗ್ಳೂರ್ಗೆ ಹೋದದ್ದು ದಿನಾ ಹೋಟೆಲ್ ತಂದು ತಿರುಗ್ತಾರೆ. ಆಗ ಹಣ ಎಷ್ಟು ಬೇಕು, ಅದರ ಬದಲು ಮನೆಯಲ್ಲಿಯೇ ಸ್ವಲ್ಪ ಮಾಡಿ ಮಕ್ಕಳಿಗೆ ಕೊಟ್ಟು, ಇದ ತುಂಬಾ ರೀತಿ ಉಂಟು. ನಾವು ನಮ್ಮ ಹೆಂಗಸರು ಮನಸ್ಸು ಮಾಡಿದ್ರೆ ಎಲ್ಲಾ ಸರಿ ಆಗ್ತದೆ. ನಾನು ಇದುವರೆಗೆ ನಾನು ನನ್ನ ಜೀವನದಲ್ಲಿ ಈಗ ಮದುವೆ ಆಗಿ 40 ಆಯ್ತು, ನಾನು ಇಲ್ಲಿಗೆ ಈಗ ಕಬೋರ್ಡ್ ಎಲ್ಲ ತಕೊಳ್ಳುವಾಗ ನಾನು ಇದಕ್ಕೆ ಹೋಗಿ ಶಾಪಿಗೆ ಹೋಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಕೊಂಡಿದ್ದೇನೆ. ಆದ್ರೆ ನಾನು ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅವರ ಹೇಳಿರುವಂತ ಅಷ್ಟು ಮಾತುಗಳು ಸಹ ಸತ್ಯ. ಅವ್ರು ಹೇಳಿದ್ದಾರೆ 5,000 ಸೀರೆ ತೆಗೆದುಕೊಳ್ಬಹುದು, 1,000 ಉಳಿಸುವ, ಇಲ್ಲಾಂದ್ರೆ 1,000 ಸೀರೆ ತೆಗೆದುಕೊಳ್ಳುವ, ಇದೇ ಖರ್ಚು ಎಲ್ಲಿ ಹೋಗ್ತಾ ಇದೆ ನಮ್ದು, ಇಲ್ಲೇ ಹೋಗ್ತಾ ಇದೆ. ಯಾಕೆ ನಾವು ಏನೀಗ ಕಡಿಮೆ ಬೆಲೆಗೆ ತೆಗೆದುಕೊಳ್ಳೋದಿಲ್ಲ, ಜಾಸ್ತಿ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಳ್ತೀವಿ, ಅಲ್ಲಿ ನಮ್ಮ ದುಡ್ಡು ಹಾಳಾಗ್ತದೆ. ಎಸ್, ಅವ್ರು ಹೇಳಿದ ಪ್ರತಿಯೊಂದು ಮಾತು ಸಹ ಕರೆಕ್ಟ್ ಇದೆ ಮೇಡಮ್. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಾಸಿಗೆ ಇದ್ದಷ್ಟೇ ಕಾಲು ಹಚ್ಬೇಕಂತೇಳಿ ನಾನು ಆಗದಿಂದ ಅದನ್ನೇ ಹೇಳ್ತೇನೆ. ನಾವು ಮಹಿಳೆಯರು ಒಂದು ಸೂಕ್ಷ್ಮತೆಯನ್ನು ಅರ್ತುಕೊಂಡು ನಾವು ಕೆಲಸ ಮಾಡಿದರೆ, ಮನೆಯನ್ನು ನಡೆಸ್ಕೊಂಡು ಹೋದರೆ, ಈಗ ಅವ್ರು ಹೇಳಿದ ಹಾಗೆ
ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಮಾಡ್ಲಿಕ್ಕೆ. ಈಗ ರಾ ಮೆಟೀರಿಯಲ್ ನಾನು ಯಾವಾಗಲೂ ಹೇಳ್ತೇನೆ, ಸ್ವಉದ್ಯೋಗವನ್ನು ಹೊಂದಬೇಕು ಅಂತ ಹೇಳಿ. ಮನೆಯಲ್ಲಿ ಹಿಡಿ ಸುಡಿ ಮಾಡಿದ್ರೆ 40 ರೂಪಾಯಿ ಒಂದು ಹಿಡಿ ಸುಡಿ ಸಿಗುತ್ತೆ, ಹೌದಲ್ಲ? ಇಂಥದ್ದೆಲ್ಲ ಮನೆಯಲ್ಲಿ ಇಲ್ಲಿ ಈಸಿಯಾಗಿ ಯಾವುದು ರಾ ಮೆಟೀರಿಯಲ್ ಸಿಗುತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ? ಅಂಥದ್ದೆಲ್ಲ ಕೂತ್ಕೊಂಡು ಯಾರು ಮಾಡ್ತಾರೆ? ಈಗ ಅವ್ರು ಹೇಳಿದ ಹಾಗೆ ತರಕಾರಿ ಬೆಳೆಯುವಂಥದ್ದು, ಮನೆಗೆ ಬೇಕಾದ ತರಕಾರಿ ಬೇರೆಯವ್ರಿಗೆ ಮಾರೋದು ಬೇಡಪ್ಪ, ಮನೆಗೆ ಬೇಕಾದ ತರಕಾರಿ ತೆಂಗಿನಕಾಯಿ ಇಂಥದ್ದೆಲ್ಲ ಬೆಳ್ಕೊಂಡ್ರೆ ನಮ್ಮ ಮನೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಜಾಗ ಇಲ್ಲ ಅಂತಾದ್ರೆ ಏನಾದರೂ ಈಗ ಮಾಡಿ ಮಾರುವಂಥದ್ದು ಎಷ್ಟು ಜನ ಮಾಡ್ತಾರೆ. ಈಗ ನಮ್ಮ ಒಂದು ಇದರಲ್ಲೇ ನೋಡ್ತಾ ಇದ್ದೇನೆ, ಒಬ್ಬಳು ಲೇಡಿ. ಎಸ್ ಮೇಡಮ್, ಅದು ಕಾರ್ಯಕ್ರಮ ಮುಗಿಸುವ ಸಮಯವಾಗಿದೆ. ಕೊನೆಯದಾಗಿ ಮೇಡಮ್, ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಇಂಥ ಮೋಸ ಹೋಗಿರುವ ಮಹಿಳೆಯರಿಗೆ, ಇವಾಗ ಕಷ್ಟದಲ್ಲಿದ್ದಾರೆ ಅಂತ ಮಹಿಳೆಯರಿಗೆ ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಾ? ಈಗ ಮೋಸ ಹೋಗಿ ಆಗಿದೆ, ಈಗ ಅದಕ್ಕೆ ಹೇಗೆ ನಿವಾರಣೆ ಅಂತ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಲ್ಲ. ಅದಕ್ಕೆ ನಾವು ಒಂದು ಸಹೋದ್ಯೋಗವನ್ನು ಮಾಡಿಯಾ ಅಥವಾ ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಮಾಡಿ ನಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡಿಕೊಂಡು ಆ ಸಾಲವನ್ನು ಸಾಲದಿಂದ ಮುಕ್ತರಾಗಬೇಕು. ಮೊದಲು ಮುಕ್ತರಾಗಿ ಒಳ್ಳೆ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತೇನೆ. ಅದಕ್ಕೆ ಹೋರಾಟ ಮಾಡಿದ್ರೆ ನಾವು ತಪ್ಪು ಮಾಡಿದ್ದೇವೆ, ಆ ತಪ್ಪು ಮಾಡಿದ್ದಕ್ಕೆ ನಾವು ಶಿಕ್ಷೆ ಅನುಭವಿಸಬೇಕು. ಅದನ್ನೇ ಕೊರಗ್ತಾ ಇರೋದಲ್ಲ, ಅದರಿಂದ ಮೇಲೆ ಬರಬೇಕು, ಮೇಲೆದ್ದು ಬರಬೇಕು, ಮೇಲೆದ್ದು ಒಳ್ಳೆ ಸುಂದರವಾದ ಜೀವನವನ್ನು ನಡೆಸಿ ಅವರಿಗೆ ನೆಮ್ಮದಿ ಸಿಗಬೇಕು, ಶಾಂತಿ ಸಿಗಬೇಕು ಅಂತ ನಾನು ಬಯಸ್ತೇನೆ. ಹಾಗೆ ಸರಳ ಮೇಡಮ್, ನೀವು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಮಹಿಳೆಯರಿಗಾಗಿ. ಮಹಿಳೆಯರಿಗೆ ಇಂಥ ಕಾರ್ಯಕ್ರಮ ಮಾಡಿ ಆಗಾಗ ಎಚ್ಚರದಿಂದ ಇರಲಿಕ್ಕೆ ಮಹಿಳೆಯರು ಪ್ರಯತ್ನ ಮಾಡ್ತಾರೆ, ಮಾಡಲೇಬೇಕು. ಮಹಿಳೆ ಎಚ್ಚರದಿಂದ ಇದ್ದರೆ ಮಾತ್ರ ಅವಳ ಸಂಸಾರ ಕೂಡ ಒಳ್ಳೆಯದರಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಉಂಟು. ಆದರೆ ಇಂಥ ಸಾಲಕ್ಕೆ ಮೋಸ ಬೀಳುವುದಿಲ್ಲ, ಅವರು ಸಾಲ ತಗೊಳ್ಳೋದು ಬೇಡದಕ್ಕೆಲ್ಲ ಉಪಯೋಗಿಸ್ಕೊಳ್ಳೋದು ಇಂಥದ್ದೊಂದು ಮನೋಭಾವ ಅವರಲ್ಲಿ ಖಂಡಿತ ಬರಲಿಕ್ಕಿಲ್ಲ, ಯಾಕಂದರೆ ಮಹಿಳೆ ಎಚ್ಚರಿಕೆಯಿಂದ ಇದ್ದರೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೈನಾನ್ಸ್ ವ್ಯವಹಾರ ಮಹಿಳೆಯರ ಎಚ್ಚರ. ಮಹಿಳೆಯರೇ ಇನ್ನಾದರೂ ಎಚ್ಚರವಾಗಿರಿ, ಯಾವುದಕ್ಕೂ ಮೋಸ ಹೋಗಬೇಡಿ, ಯಾರ ಮಾತಿಗೂ ಬಲಿಯಾಗಬೇಡಿ, ಮಹಿಳೆಯರೇ ಎಚ್ಚರದಿಂದ ಇರಿ. ಇದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ, ಮಹಿಳೆಯರು ಎಚ್ಚರದಿಂದ ಇರಬೇಕು. ಎಸ್, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ಡ್ 24x7.